ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಸಿ ಇಂಗ್ಲೀಷ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾನ್ ಮತ್ತು ಕೆನಾಟ್ ಅನ್ನೋಂಥದ್ದನ್ನು ಉಪಯೋಗಿಸಿ ಯಾವ ರೀತಿಯ ವಾಕ್ಯಗಳನ್ನ ರಚನೆ ಮಾಡುವುದು ಅನ್ ಅನ್ನೋವಂಥದ್ದನ್ನು ಕಲಿಯೋಣ ಸುಲಭವಾಗಿ ಹೇಳಬೇಕು ಅಂದರೆ ನಾವು ಪ್ರತಿನಿತ್ಯ ಅನೇಕ ಪ್ರಶ್ನೆಗಳನ್ನ ಕೇಳ್ತೀವಿ ಅಥವಾ ಪ್ರಶ್ನೆ ಕೇಳಿದಾಗ ಉತ್ತರನೂ ಕೊಡ್ತೀವಿ ಉದಾಹರಣೆಗೆ ಮಾಡಬಹುದಾ ಮಾಡೋಕ್ಕಾಗಲ್ವಾ ಆಗುತ್ತಾ ಆಗಲ್ವಾ ಹೋಗಿ ಹೋಗ್ತೀರಾ ಹೋಗಲ್ವಾ ಬರ್ತೀರಾ ಬರಲ್ವಾ ತಿಂತೀರಾ ತಿನ್ನಲ್ವಾ ಕೇಳ್ತೀರಾ ಕೇಳಲ್ವಾ ಆ ರೀತಿಯ ನಾವು ವಾಕ್ಯಗಳನ್ನ ಮಾಡಬೇಕಾದ್ರೆ ನಾವು ಕ್ಯಾನ್ನ ಅಥವಾ ಕೆನಾಟ್ ಉಪಯೋಗಿಸಿ ನಾವು ಯಾವ ರೀತಿಯ ವಾಕ್ಯಗಳನ್ನ ಅಥವಾ ಪ್ರಶ್ನೆಯನ್ನು ಮಾಡ್ಬೋದು ಅನ್ನೋಂಥದನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಕಳೆದ ವಿಡಿಯೋದಲ್ಲಿ ಹೇಳಿರೋ ತರ ಕ್ರಿಯಾಪದದ ಬೇರೆ ಬೇರೆ ರೂಪಗಳನ್ನ ನಾವು ಚೆನ್ನಾಗಿ ಕಲಿತ್ಕೊಳ್ಬೇಕು ಅಂದ್ರೆ ಯಾವ ಕ್ರಿಯಾಪದ ಒಂದೇ ಕ್ರಿಯಾಪದ ಯಾವ ರೀತಿ ಬೇರೆ ಬೇರೆ ರೂಪಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋಂಥದ್ದನ್ನ ನಾವು ಕಲಿಬೇಕು ಕೆಳದ್ ಬಿಡಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ ಬರೀ ನೋಡೋದು ಮಾತ್ರ ಅಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅದರಲ್ಲಿ ನಾವು ಪ್ರತಿನಿತ್ಯ ತುಂಬ ಉಪಯೋಗಿಸುವಂತಹ ನೂರು ಪದಗಳ ರೂಪಗಳನ್ನ ಕಲಿತಿದ್ದೀವಿ ಅದರಲ್ಲಿ ಅದನ್ನೇ ಅದರ ಅರ್ಥ ಏನು ಅನ್ನೋಂಥದನ್ನ ನಾವು ಅಭ್ಯಾಸ ಮಾಡಬೇಕು ಅದೇ ನಮಗೆ ಬೇಸಿಕ್ ಆ ಬೇಸಿಕ್ ಚೆನ್ನಾಗಾದರೆ ನಾವು ಮುಂದೆ ಕಲಿಯುವಂಥ ವಿಡಿಯೋಗಳು ಕಲಿಯುವಂಥ ಪಾಠಗಳು ನಮಗೆ ಸುಲಭವಾಗಿ ಬರುತ್ತೆ ಕಲಿಕೆಯ ದೃಷ್ಟಿಯಿಂದ ನಾವು ಪದ್ ಕ್ರಿಯಾಪದಗಳ ಬೇರೆ ಬೇರೆ ರೂಪಗಳನ್ನ ಫಸ್ಟ್ ಫಾರ್ಮ್ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಫೋರ್ತ್ ಫಾರ್ಮ್ ಅಂತ ಮಾಡಿದ್ದೀವಿ ಅಂದರೆ ಫಸ್ಟ್ ಫಾರ್ಮ್ ಅಂದರೆ ವರ್ತಮಾನ ಕಾಲದ ಕ್ರಿಯಾಪದದ ವರ್ತಮಾನಗಳ ವರ್ತಮಾನದ ರೂಪ ಸೆಕೆಂಡ್ ಫಾರ್ಮ್ ಅಂದರೆ ಭೂತಕಾಲದ ರೂಪ ಥರ್ಡ್ ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ನ ರೂಪ ಫೋರ್ತ್ ಅಂತ ಹೇಳಿ ಪ್ರೆಸೆಂಟ್ ಕಂಟಿನ್ಯೂಸ್ ಅದನ್ನು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕು ಚೆನ್ನಾಗಿ ಇವತ್ತಿನ ಲೆಸನ್ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಮುಖ್ಯವಾದಂಥದ್ದು ಬೇಸಿಕ್ ಅಂತ ಹೇಳಿದ್ರೆ ಐ ಅಂತ ಹೇಳಿದ್ರೆ ನಾನು ವಿ ಅಂದರೆ ನಾವು ಯು ಅಂದರೆ ನೀನು ಅಥವಾ ನೀವು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ನಾವು ದೊಡ್ಡವ್ರಿಗೆ ನೀವು ಅಂತ ಮರ್ಯಾದೆ ಕೊಟ್ಟು ಹೇಳ್ತೀವಲ್ಲ ಆ ರೀತಿ ಏನಿಲ್ಲ ಇಂಗ್ಲೀಷಲ್ಲಿ ನೀನು ದೊಡ್ಡೋರಿಗೂ ನೀನು ಅಂತ ಯು ಅಂತ ಉಪಯೋಗಿಸ್ತಾರೆ ಚಿಕ್ಕವ್ರಿಗೂ ಕೂಡ ಯು ಅಂತ ಉಪಯೋಗಿಸ್ತಾರೆ ಅಂದರೆ ಚಿಕ್ಕವರು ಉಪಯೋಗಿಸ್ಬೇದ ಉಪಯೋಗಿಸಿದಾಗ ಅದು ನೀನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ದೊಡ್ಡವರು ಉಪಯೋಗಿಸಿದಾಗ ಅದು ನೀವು ಅಂತ ಅರ್ಥ ಮಾಡ್ಕೊಳ್ಬೇಕು ದೇ ಅಂತ ಹೇಳಿದ್ರೆ ಅವರು ಒಂದಕ್ಕಿಂತ ಹೆಚ್ಚಿನ ಜನ ಇದ್ದಾಗ ದೇ ಅಂತ ಹೇಳ್ತೀವಿ ಹಿ ಅಂತ ಹೇಳಿದ್ರೆ ಅವನು ಶಿ ಅಂತ ಹೇಳಿದ್ರೆ ಅವಳು ಇಟ್ ಅಂತ ಹೇಳಿದ್ರೆ ಅದು ಇದನ್ನು ನಾವು ಇಂಗ್ಲೀಷ್ನಲ್ಲಿ ಗ್ರಾಮರ್ ಪ್ರಕಾರ ಗ್ರಾಮರ್ನ ದೃಷ್ಟಿಯಿಂದ ನೋಡೋದಾದರೆ ಇದನ್ನು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ವಿಂಗಡಣೆ ಮಾಡಿದ್ದಾರೆ ಅಂದರೆ ಏನಾಗುತ್ತೆ ತುಂಬ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ನಾವು ನೀವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗೆ ನಾನು ಫಸ್ಟ್ ಪರ್ಸನ್ನು ನೀವು ಸೆಕೆಂಡ್ ಪರ್ಸನ್ನು ಇದ್ದಿಬ್ರೇ ಅಲ್ವಾ ನಾವು ಇಬ್ಬರು ಮಾತಾಡ್ತಾ ಇದ್ದೀವಿ ಸೊ ನಾನು ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ನು ನಿಮಗೆ ನೀವು ಫಸ್ಟ್ ಪರ್ಸನ್ನು ನಾನು ಸೆಕೆಂಡ್ ಪರ್ಸನ್ ಆಗ್ತೀನಿ ಓಕೆನಾ ಈಗ ನಾನು ನಿಮ್ಮ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನೀವು ಅದಕ್ಕೆ ಇವು ಅಂದರೆ ಸೆಕೆಂಡ್ ಪರ್ಸನು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಬೇರೆ ಯಾರ ಬಗ್ಗೆನೋ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಿಮ್ಮ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸೊ ಬೇರೆ ಯಾರ ಬಗ್ಗೆನೂ ಹೇಳಬೇಕಾದ್ರೆ ಅವ್ರು ನನಗೆ ಥರ್ಡ್ ಪರ್ಸನ್ ಅಂತ ಹಾಕ್ತಾರೆ ಇದೇ ರೀತಿ ನೀವು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅಂದರೆ ನಿಮಗೆ ನೀವು ಫಸ್ಟ್ ಪರ್ಸನ್ನು ನಾನು ನಿಮಗೆ ನಿಮಗೆ ನಾನು ಸೆಕೆಂಡ್ ಪರ್ಸನ್ನು ಅಲ್ವಾ ಸೊ ನೀವು ನಮ್ಮ ನನ್ನ ಹತ್ರ ಇನ್ಯಾರ ಬಗ್ಗೆನೋ ಮಾತಾಡ್ತಾ ಇದ್ದೀರಾ ಇನ್ಯಾರ ಬಗ್ಗೆನೋ ಹೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಪ್ರಧಾನಮಂತ್ರಿಗಳ ಬಗ್ಗೆ ಅಥವಾ ಫಿಲಮ್ ಆಕ್ಟ್ರ್ ಬಗ್ಗೆ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಥವಾ ಬೇರೆ ಯಾರ ಬಗ್ಗೆನೋ ಹೇಳ್ತಾ ಇದೀವಿ ಅಂದರೆ ಅವರು ಥರ್ಡ್ ಪರ್ಸನ್ ಆಗ್ತಾರೆ ಇದು ತುಂಬ ಸಿಂಪಲ್ ಆಗಿರೋಂಥದ್ದು ಇದನ್ನು ನಾವು ವಾಕ್ಯಗಳಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ನೋಡೋಣ ಕ್ಯಾನ್ ಮತ್ತು ಕೆನಾಟ್ ಕ್ಯಾನ್ ಅಂತ ಹೇಳಿದ್ರೆ ತುಂಬ ಸರಳವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಮಾಡಬಹುದು ಅಂತ ಹೇಳ್ಬೇಕಂದ್ರೆ ನಾವು ಕ್ಯಾನ್ ಅಂತ ಹೇಳ್ತೀವಿ ಐ ಕ್ಯಾನ್ ಅಂದರೆ ನಾನು ಮಾಡಬಹುದು ಅಂತ ಐ ಕೆನಾಟ್ ಐ ಅಂತ ಹೇಳಿದ್ರೆ ಆಗಲೇ ಹೇಳ್ತೀನಿ ನಾನು ನಾನು ಅಂತ ಐ ಕ್ಯಾನ್ ಅಂದರೆ ನಾನು ಮಾಡಬಹುದು ಕೆನಾಟ್ ಅಂತ ಹೇಳಿದ್ರೆ ಐ ಕೆ ನಾಟ್ ನಾನು ಮಾಡಲು ಸಾಧ್ಯವಿಲ್ಲ ಮಾಡೋಕ್ಕಾಗಲ್ಲ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಕೆನ್ ನಾಟ್ ಅದನ್ನು ಬಿಡಿಸಿ ಬರೆದ್ರೆ ಕೆ ನಾಟ್ ಆಗುತ್ತೆ ಅದನ್ನು ಸೇರಿಸಿ ನಾವು ಈ ರೀತಿಯೂ ಬರಿಬೋದು ಆಫ್ ಎ ಅಂತ ಹೇಳ್ತಾರೆ ಅದಕ್ಕೆ ಹಾಕಿದ್ರೆ ಆಫ್ ಅಫಿಸ್ ಅಂತ ಸೊ ಆಗ ಅದನ್ನು ಕಾಂಟ್ ಅಂತ ಉಪಯೋಗಿಸ್ತೀವಿ ಕಾಂಟ್ ಮತ್ತು ನಾಟ್ ಒಂದೇ ಅರ್ಥ ಯಾವುದನ್ನ ಎರಡು ಯಾವುದನ್ನು ಉಪಯೋಗಿಸಿದ್ರೂ ತಪ್ಪಿಲ್ಲ ಹಾಗಾದರೆ ಯಾ ಅದು ಅದಕ್ಕೆ ಇರುವಂಥ ರೂಲ್ಸ್ ಏನು ಈ ಕ್ಯಾನ್ ಅಥವಾ ಕೆನಾಟ್ನ ಉಪಯೋಗಿಸ್ಬೇಕಾದ್ರೆ ನಾನು ವರ್ತ್ ಕ್ರಿಯಾಪದನ್ನು ಉಪಯೋಗಿಸಲೇಬೇಕಲ್ವಾ ಯಾವ್ದಾರು ಒಂದು ವಾಕ್ಯಗಳಲ್ಲಿ ಸೊ ಯಾವ ರೀತಿ ಯಾವ ಫಾರ್ಮ್ನ ಉಪಯೋಗಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ಬೇಕು ಅದು ನೋಡೋದಾದ್ರೆ ಇದು ಕ್ಯಾನ್ ಮತ್ತು ಕೆನಾಟ್ ಯಾವಾಗಲೂ ವರ್ಬ್ನ ಫಸ್ಟ್ ಫಾರ್ಮ್ ಜೊತೆಗೆ ಬರುತ್ತೆ ಉದಾಹರಣೆಗೆ ಗೋ ವೆಂಟ್ ಅಂತ ಇದೆ ಗೋ ಅನ್ನೋಂಥದ್ದು ಫಸ್ಟ್ ಫಾರ್ಮು ವೆಂಟ್ ಅನ್ನೋಂಥದ್ದು ಸೆಕೆಂಡ್ ಫಾರ್ಮು ಸೊ ಕ್ಯಾನ್ ಮತ್ತು ಕೆನಾಟ್ ಉಪಯೋಗಿಸ್ಬೇಕಾದ್ರೆ ನಾನು ಫಸ್ಟ್ ಫಾರ್ಮ್ ಉಪಯೋಗಿಸ್ಬೇಕು ಅಂದರೆ ಗೋ ಅನ್ನೋಂಥದ್ದನ್ನು ಮಾತ್ರ ಅದನ್ನು ಉಪಯೋಗಿಸ್ಬೇಕು ಅದ್ರ ಜೊತೆಗೆ ನಾನು ಸೆಕೆಂಡ್ ಫಾರ್ಮ್ ವೆಂಟ್ ಅನ್ನೋಂಥದನ್ನು ಉಪಯೋಗಿಸಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಥವಾ ಅದು ತಪ್ಪು ವಾಕ್ಯಗಳು ಆಗುತ್ತೆ ಇದು ಮೊದಲನೆಯ ರೂಲ್ಸ್ ಇನ್ನಾವುದೇ ಶಬ್ದದ ಜೋಡಣೆ ಅವಶ್ಯಕತೆ ಇಲ್ಲ ಅಂದರೆ ಇದನ್ನು ಉಪಯೋಗಿಸ್ಬೇಕಾದ್ರೆ ನಾವು ನೇರ ಕ್ರಿಯಾಪದ ಜೊತೆಗೆ ಉಪಯೋಗಿಸ್ಬೋದು ಇದ್ರ ಜೊತೆಗೆ ನಾವು ಈ ಹ್ಯಾಸು ಹ್ಯಾವು ಹ್ಯಾಡು ಬೀನು ಅದು ಯಾವುದನ್ನು ಉಪಯೋಗಿಸುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ತುಂಬ ಸರಳವಾದಂಥ ವಾಕ್ಯಗಳು ತುಂಬ ಸುಲಭವಾಗಿ ನಾವು ಕಲಿಬೋದು ಇದು ಎರಡನೆಯ ರೂಲ್ಸು ಮೂರನೇ ರೂಲ್ಸ್ ಏನಂದರೆ ಹೀಗೆ ನಾವು ಕಲಿತೀವಿ ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ನು ಮತ್ತೆ ಈ ಥರ್ಡ್ ಪರ್ಸನ್ ಅಂದ್ರೆ ಐ ಯು ವಿ ದೇಶಿ ಹಿ ಇಟ್ ಎಲ್ಲದಕ್ಕೂ ಒಂದೇ ರೀತಿಯ ಬಳಕೆ ಅಂದ್ರೆ ಫಸ್ಟ್ ಫಾರ್ಮ್ ಯಾವ್ದು ಬೇಕಾದ್ರೂ ಆಗಿರ್ಲಿ ಅಂದ್ರೆ ಇದು ಪರ್ಸನ್ ಯಾವ್ದು ಬೇಕಾದ್ರೂ ಆಗಿರ್ಲಿ ಅಲ್ವಾ ಅದೆಲ್ಲ ಅದನ್ನು ಒಂದೇ ರೀತಿಯ ಬಳಕೆ ಅಂದ್ರೆ ಯಾವ್ದಾದ್ರು ನಾನು ಐ ಕ್ಯಾನ್ ಅಂತ ಹೇಳಿದ್ರೆ ಯು ಕ್ಯಾನ್ ವಿ ಕ್ಯಾನ್ ದೇ ಕ್ಯಾನ್ ಅಂದ್ರೆ ಈ ಎಲ್ ಫಸ್ಟ್ ಪರ್ಸನ್ ಅಲ್ಲೂ ಬದಲಾವಣೆ ಆಗಲ್ಲ ಎಲ್ಲ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಯಾವುದೇ ಉಪಯೋಗಿಸಿದ್ರು ವಾಕ್ಯಗಳನ್ನ ರಚನೆ ಮಾಡುವಂಥದ್ದು ಬದಲಾವಣೆ ಆಗಲ್ಲ ಹಾಗಾಗಿ ತುಂಬ ಸರಳವಾದಂತಹ ನೇರವಾದಂತಹ ವಾಕ್ಯಗಳು ಅದನ್ನು ನೋಡೋಣ ಇದನ್ನು ನಾನು ಎರಡು ಪಾರ್ಟ್ನಲ್ಲಿ ವಿಂಗಡಣೆ ಮಾಡಿದ್ದೀನಿ ಮೊದಲನೇದು ಕ್ಯಾನ್ ಅಂದರೆ ಮಾಡಬಹುದು ಅದನ್ನು ಉಪಯೋಗಿಸಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ಯಾವ ರೀತಿ ಉತ್ತರ ಹೇಳೋದು ಅನ್ನೋ ಎರಡನೇ ಪಾರ್ಟ್ನಲ್ಲಿ ಕೆನಾಟ್ ಸಾಧ್ಯವಿಲ್ವಾ ಇದನ್ ಇದನ್ನು ಉಪಯೋಗಿಸಿ ಯಾವ ರೀತಿ ಈ ಪ್ರಶ್ನೆ ಕೇಳೋದು ಮತ್ತೆ ಉತ್ತರ ಕೇಳೋದು ಉತ್ತರ ಹೇಳೋದು ಹೇಳೋದು ಅನ್ನೋದನ್ನ ನಾವು ನೋಡೋಣ ಮೂರನೇ ಪಾರ್ಟ್ ರಿವಿಷನ್ ಹಾಗಾಗಿ ಪಾರ್ಟ್ ಒಂದು ಪ್ರಾರಂಭ ಮಾಡೋಣ ಕ್ಯಾನ್ ಅಂದ್ರೆ ಸುಲಭವಾಗಿ ಹೇಳಬೇಕು ಅಂದ್ರೆ ಮಾಡಬಹುದು ಅದನ್ನು ಉಪಯೋಗಿಸಿ ಯಾವ ರೀತಿ ಪ್ರಶ್ನೆ ಕೇಳೋದು ಉತ್ತರ ಹೇಳೋದು ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ಕಮ್ ಅಂದ್ರೆ ಕ್ರಿಯಾಪದದ ಮೊದಲನೇ ರೂಪ ಕಮ್ ಅದರ ಎರಡನೇ ರೂಪ ಕೇಮ್ ಅಲ್ವಾ ಕಮ್ ಅಂದ್ರೆ ಬಾ ಬನ್ನಿ ಕೇಮ್ ಅಂದ್ರೆ ಬಂದೇ ಬಂದರು ಕ್ಯಾನ್ ಯು ಕಮ್ ಅಂದರೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಹಾಗೇನಾಗಿದೆ ನಾವು ಕ್ಯಾನ್ ಉಪಯೋಗಿಸ್ತಾರೆ ಮಾಡಬಹುದಾ ಮಾಡಬಹುದಾ ಅಂದರೆ ಇದು ಆಗುತ್ತಾ ಅನ್ನೋ ಥರ ಅರ್ಥ ಕ್ಯಾನ್ ಯು ಕಮ್ ಅಂದರೆ ನಿಮಗೆ ಬರಕ್ಕೆ ಸಾಧ್ಯನಾ ನೀವು ಬರಬಹುದೇ ಅಂತ ಕ್ಯಾನ್ ಅಂದರೆ ಮಾಡಬಹುದು ಅಂತ ಹೇಳಿದರೆ ಯಾವುದೇ ಆಗ್ಬೋದು ಊಟ ಮಾಡಬಹುದಾ ಬರಬಹುದಾ ಹೋಗಬಹುದಾ ಅನೇ ಅಂತಹ ಪ್ರಶ್ನೆ ಕೇಳಬೇಕಂದ್ರೆ ನಾವು ಕ್ಯಾನ್ನ ಉಪಯೋಗಿಸ್ಬೇಕು ಕ್ಯಾನ್ ಯು ಕಮ್ ಯು ಅನ್ನೋಂಥದ್ದು ನೀವು ಅಥವಾ ನೀನು ಕ್ಯಾನ್ ಯು ಕಮ್ ಅಂದರೆ ನೀವು ಬರಬಹುದೇ ಅಥವಾ ನೀನು ಬರಬಹುದೇ ಅನ್ನುವಂಥದ್ದು ಅದಕ್ಕೆ ಉತ್ತರ ಏನಾಗುತ್ತೆ ಒಂದು ಎಸ್ ಎಸ್ ಅಂದ್ರೆ ಐ ಕ್ಯಾನ್ ಕಮ್ ನಾನು ಬರಬಹುದು ನೋ ಐ ಕ್ಯಾನ್ ನಾಟ್ ಕಮ್ ಇಲ್ಲ ನಾನು ಬರಲಾರೆ ನಾನು ಬರಲು ಸಾಧ್ಯವಿಲ್ಲ ಅಂತ ಹೇಳಬೇಕಾದ್ರೆ ಐ ನಾಟ್ ನೋ ಐ ಕ್ಯಾನ್ ಕಮ್ ನೋ ಅಂತ ಹೇಳಿ ಬರಕ್ ಐ ಐ ನಾಟ್ ಕಮ್ ಇಲ್ಲ ನಾನು ಬರಲಾರೆ ನಾನು ಬರಲು ಸಾಧ್ಯವಿಲ್ಲ ಅಂತ ಇಲ್ಲಿ ನಾವು ಗಮನಿಸಿ ಕ್ಯಾನ್ ಉಪಯೋಗಿಸಿದ್ದೀವಿ ಕ್ರಿಯಾಪದವನ್ನು ಕಮ್ ಹಾಗೆ ಉಪಯೋಗಿಸಿದ್ದೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ಹೆಲ್ಪಿಂಗ್ ವರ್ಬ್ ಅನ್ನೋದನ್ನ ನಾವು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಹ್ಯಾವು ಹ್ಯಾಸು ಬೇರೆ ಯಾವ್ದು ಬೇಕಾದಿರಬಹುದು ಅದನ್ನು ಉಪಯೋಗಿಸೋದಿಲ್ಲ ಹಾಗೆ ತುಂಬಾ ಸರಳ ಪ್ರಶ್ನೆ ಕೇಳಬೇಕಾದ್ರೆ ನಾವು ಕ್ಯಾನ್ ಮೊದ್ಲಾಕ್ಬೇಕು ಉತ್ತರ ಹೇಳಬೇಕಾದ್ರೆ ಕ್ಯಾನ್ ಮಧ್ಯದಲ್ಲಿ ಬರುತ್ತೆ ಎರಡನೇದು ಗೀವ್ ಗೀವ್ ಅಂತ ಹೇಳಿದ್ರೆ ನೀಡು ಅಥವಾ ನೀಡಿ ಇದು ಫಸ್ಟ್ ಫಾರ್ಮು ಸೆಕೆಂಡ್ ಫಾರ್ಮ್ ಅಂದಿ ಗೇವ್ ನೀಡಿ ನೀಡಿದರು ನನ್ನ ಪ್ರಶ್ನೆ ಕೇಳಬೇಕಾದ್ರೆ ಕ್ಯಾನ್ ಯು ಗೀವ್ ನೀವು ಕೊಡ ಮಾಡಬಹುದೇ ಅಥವಾ ಕೊಡಬಹುದೇ ನೀ ಆಗುತ್ತಾ ಅಂತ ಏನಾಗುತ್ತಾ ಅಂದರೆ ಕೊಡೋಕ್ಕಾಗುತ್ತಾ ಅಂತ ನೀವು ನೀಡಬಹುದೇ ಕ್ಯಾನ್ ಹೇಳಿದ್ರೆ ನಾವು ಆಗುತ್ತಾ ಅನ್ನುವಂಥ ಅಂತ ಅರ್ಥ ಅಂತ ಹೇಳಿದ್ವಿ ಆಗುತ್ತಾ ಏನಕ್ಕೆ ನೀವು ಕೊಡ ಕೊಡೋದಕ್ಕೆ ಅಂತ ಅಲ್ವಾ ಕ್ಯಾನ್ ಯು ಗೀವ್ ನೀವು ನೀಡಬಹುದೇ ಇಂಗ್ಲೀಷ್ನಲ್ಲಿ ಹಾಗೆ ವಾಕ್ಯಗಳನ್ನ ರಚನೆ ಮಾಡುವಂಥದ್ದು ಕನ್ನಡ ರೀತಿಯಲ್ಲ ನೀವು ಕೊಡಬಹುದೇ ಅಂತ ಕೇಳಿದ್ರೆ ನಿಮ್ಗೆ ಕೊಡೋಕ್ಕಾಗುತ್ತಾ ಅಂತ ಇಲ್ಲಿ ಮಾಡಿದ್ದಾರೆ ಆಗುತ್ತಾ ನಿಮಗೆ ಕೊಡೋದಕ್ಕೆ ಆಗುತ್ತಾ ನಿಮಗೆ ಕೊಡೋದಕ್ಕೆ ಇಂಗ್ಲೀಷ್ನಲ್ಲಿ ವಾಕ್ಯಗಳ ರಚನೆ ಬೇರೆ ರೀತಿಯೇ ಇರುತ್ತೆ ಅಂದರೆ ನಾವು ಕನ್ನಡದಲ್ಲಿ ಮಾತಾಡ್ತೀವಲ್ಲ ನೀವು ಕೊಡಬಹುದಾ ಅಂತ ನಾವು ಡೈರೆಕ್ಟಾಗಿ ಕೇಳಲ್ಲ ಅದರಲ್ಲಿ ಉಲ್ಟಾ ಆಗುತ್ತಾ ನಿಮಗೆ ಕೊಡೋದಕ್ಕೆ ನೀವು ನೀಡಬಹುದೇ ಅಂತ ಅರ್ಥ ಅಲ್ವಾ ಯಾರು ಕೇಳಿದಾಗ ಏನು ಉತ್ತರ ಕೊಡ್ಬೋದು ನಾವು ಹೌದು ನಮಗೆ ಕೊಡೋಕ್ಕಾಗುತ್ತೆ ಅಥವಾ ನಮಗೆ ಕೊಡೋಕ್ಕಾಗೋದಿಲ್ಲ ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಎಸ್ ಐ ಕ್ಯಾನ್ ಗೀವ್ ಎಸ್ ಹೌದು ಐ ಕ್ಯಾನ್ ಗೀವ್ ನಾನು ನನಗೆ ಆಗುತ್ತೆ ಕೊಡೋದಕ್ಕೆ ಎಸ್ ಹೌದು ಐ ಅಂದ್ರೆ ನಾನು ಕ್ಯಾನ್ ಅಂದ್ರೆ ಆಗುತ್ತೆ ಗೀವ್ ಅಂದ್ರೆ ಕೊಡೋದಕ್ಕೆ ಅಂದ್ರೆ ಅರ್ಥ ಏನಂದ್ರೆ ಹೌದು ನಾನು ನೀಡಬಹುದು ಕೊಡಕಾಗುತ್ತೆ ಅಂತ ನೋ ಐ ಕೆನಾಟ್ ಗೀವ್ ನೋ ಇಲ್ಲ ಐ ಅಂದ್ರೆ ನಾನು ಕೆನಾಟ್ ಆಗೋದಿಲ್ಲ ಗೀವ್ ಕೊಡೋದಕ್ಕೆ ಇಲ್ಲ ನಾನು ಕೊಡೋದಕ್ಕೆ ಇಲ್ಲ ನನಗೆ ಕೊಡೋದಕ್ಕೆ ಆಗಲ್ಲ ಇಲ್ಲ ನಾನು ನೀಡಲು ಸಾಧ್ಯವಿಲ್ಲ ಅಂದ್ರೆ ಐ ಕ್ಯಾನ್ ಗೀವ್ ಸೊ ಯಾರು ನಿಮಗೆ ಪ್ರಶ್ನೆ ಕೇಳಿದ್ರೆ ಕ್ಯಾನ್ ಯು ಗೀವ್ ಅಂತ ಕೇಳಿದ್ರೆ ನೀವು ಎಸ್ ಐ ಕ್ಯಾನ್ ಗೀವ್ ಅಂತ ಆನ್ಸರ್ ಕೊಡ್ಬೋದು ಅಥವಾ ನೋ ಐ ಕ್ಯಾನ್ ಗೀವ್ ಅಂತ ಹೇಳ್ಬೋದು ಮುಂದಿನ ಶಬ್ದ ಗೆಟ್ ಗೆಟ್ ಅಂದರೆ ಪಡೆ ಪಡೆಯಿರಿ ಗಾಟ್ ಅಂದ್ರೆ ಸಿಕ್ಕಿತ್ತು ಅಂತ ಕ್ಯಾನ್ ಐ ಗೆಟ್ ನಾನು ಪಡೆಯಬಹುದೇ ಅಂತ ಉದಾಹರಣೆಗೆ ನನಗೆ ಯಾರು ಪೆನ್ ಬೇಕಾಗಿತ್ತು ಅಂತ ಹೇಳಿದ್ರೆ ಕೇಳ್ಬೋದಲ್ಲ ಗೆಟ್ ಎ ಪೆನ್ ನನಗೆ ಪೆನ್ ಸಿಗಬಹುದೇ ಅಂತ ಎಸ್ ಯು ಕ್ಯಾನ್ ಗೆಟ್ ಹೌದು ನೀವು ಪಡೆಯಬಹುದು ಅಂತ ಹೇಳಿದ್ರೆ ಎಸ್ ಯು ಕ್ಯಾನ್ ಗೆಟ್ ಅಂತ ಹೇಳ್ಬೋದು ನೋ ಯು ಕ್ಯಾನ್ ನಾಟ್ ಗೆಟ್ ಇಲ್ಲ ನೀವು ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು ಉದಾಹರಣೆಗೆ ನಾವು ಫಿಲಮ್ ಹೋಗ್ತಾ ಇದೀವಿ ಅಂದರೆ ಗೆಟ್ ಎ ಟಿಕೆಟ್ ಅಂತ ಕೇಳ್ಬೋದು ಐ ಗೆಟ್ ಎ ಟಿಕೆಟ್ ಎ ಟಿಕೆಟ್ ಅಂದರೆ ಒನ್ ಟಿಕೆಟ್ ಸಿಗುತ್ತಾ ಅಥವಾ ಐ ಗೆಟ್ ಐ ಗೆಟ್ ಎ ಟಿಕೆಟ್ ಅಂತ ಕೇಳಿದ್ರೆ ಅಂದ್ರೆ ನಿಮಗೆ ನಮಗೆ ಟಿಕೆಟ್ ಪಡೆಯಬಹುದೇ ಸಿಗಬಹುದೇ ಅಂತ ಸಿಗುತ್ತೆ ಇರೋದಾದ್ರೆ ಉತ್ತರ ಏನು ಹೇಳ್ಬೋದು ನಾವು ಅಂತ ಹೇಳ್ರೆ ಎಸ್ ಯು ಕ್ಯಾನ್ ಗೆಟ್ ಹೌದು ನಿಮಗೆ ಸಿಗ್ಬಹುದು ಎಸ್ ಯು ಕ್ಯಾನ್ ಗೆಟ್ ಎ ಟಿಕೆಟ್ ಅಂತ ಸೇರಿಸ್ಬೋದು ನೋ ಯು ಕ್ಯಾನ್ ನಾಟ್ ಗೆಟ್ ಎ ಟಿಕೆಟ್ ಇಲ್ಲ ನಿಮಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ನೋ ಯು ನಾಟ್ ಗೆಟ್ ಅಂದ್ರೆ ನಿಮ್ಗೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ರಶ್ ಇದೆ ಅಂತ ಕಾರಣನೋ ಅಥವಾ ಇವತ್ತು ಸೋಲ್ಡ್ ಔಟ್ ಆಗಿದೆ ಹೌಸ್ಫುಲ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಏನು ಬೇಕಾದ್ರು ಆಗಿರ್ಬೋದು ಕಾರಣ ಇಲ್ಲ ನೀವು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೋ ಯು ಕ್ಯಾನ್ ನಾಟ್ ಗೆಟ್ ಕ್ಯಾನ್ ಐ ಗೆಟ್ ಎ ಕ್ಯಾನ್ ಐ ಗೆಟ್ ಫೈವ್ ರುಪೀಸ್ ಅಂತ ಕೇಳ್ಬೋದು ಅಂದರೆ ಐದು ರೂಪಾಯಿ ನಮಗೆ ಸಿಗ್ಬಹುದಾ ಕೇಳುವಂತಹ ಬೇರೆ ಐದು ರೂಪಾಯಿ ಕೊಡಿ ಅಂತ ಕೇಳೋದೊಂದು ಅಥವಾ ನಮ್ಗೆ ಕೊಡೋಕ್ಕಾಗುತ್ತಾ ಅಂತ ನಾನು ನಂಗೆ ನಂಗೆ ಸಿಗ್ಬಹುದಾ ಐದು ರೂಪಾಯಿ ಅಂದರೆ ನೀವು ಕೊಡ್ತೀರಾ ಅನ್ನೋ ಅಂತ ಅರ್ಥ ಅಲ್ವಾ ಆ ಎಸ್ ಯು ಕ್ಯಾನ್ ಗೆಟ್ ಫೈವ್ ರುಪೀಸ್ ಹೌದು ನಿಮಗೆ ಐದು ರೂಪಾಯಿ ಸಿಗುತ್ತೆ ನೋವು ಯು ನಾಟ್ ಗೆಟ್ ಫೈವ್ ರುಪೀಸ್ ಇನ್ನೊಂದು ಎಕ್ಸಾಂಪಲು ಕ್ಯಾನ್ ಐ ಗೆಟ್ ಎ ರೀಫಂಡ್ ಉದಾಹರಣೆಗೆ ನಾವು ಯಾವುದೋ ನಾವು ಪೇಮೆಂಟ್ ಮಾಡಿರ್ತೀವಿ ಆದರೆ ಅದು ಕೆಲಸ ಆಗೋಲ್ಲ ಹಾಗಾಗಿ ವಾಪಸ್ ಕೊಡಿಬೇಕು ದುಡ್ಡು ಅದಕ್ಕೆ ರೀಫಂಡ್ ಅಂತ ಹೇಳ್ತಾರಲ್ವಾ ಸೊ ಕ್ಯಾನೇ ಗೆಟ್ ಎ ರೀಫಂಡ್ ನನಗೆ ವಾಪಸ್ ಸಿಗುತ್ತಾ ಉದಾಹರಣೆಗೆ ನಾವು ಟಿಕೆಟ್ ಬುಕ್ ಮಾಡಿರ್ತೀವಿ ಬಸ್ಸಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗೋದಕ್ಕೆ ಹಾಗೆ ಹೋಗೋಕ್ಕಾಗೋದಿಲ್ಲ ಆವತ್ತಿನ ದಿವಸ ಅಥವಾ ಬೇರೆ ಏನೋ ಕಾರಣದಿಂದ ನಾವು ಕ್ಯಾನ್ಸಲ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆವಾಗ ನಾವೇನು ಕೇಳ್ಬೋದು ರೀಫಂಡ್ ಬೇಕಾ ಬರುತ್ತಾ ಅನ್ನೋ ಕೇಳಬೇಕಾದ್ರೆ ರೀಫಂಡ್ ಕೊಡಿ ಅಂತ ಕೇಳೋದು ಇನ್ನೊಂಥದ್ದು ಆದರೆ ರೀಫಂಡ್ ಬ ಕೊಡಬಹುದಾ ಕ್ಯಾನೇ ಗೆಟೆ ರೀಫಂಡ್ ಅಂದರೆ ನಾನು ಪಡೆಯಕ್ಕೆ ಸಾಧ್ಯ ಇದೆ ರೀಫಂಡು ಅಥವಾ ಕ್ಯಾನ್ಸಲೇಷನ್ ಮಾಡಿದ್ರೆ ಫುಲ್ ದುಡ್ಡು ಹೋಗುತ್ತಾ ಗೊತ್ತಿಲ್ವಲ್ಲ ಹಾಗೆ ನಾವು ಕೇಳಬೇಕಾದ್ರೆ ಕ್ಯಾನೆ ಗೆಟೆ ರೀಫಂಡ್ ಆಗ ಉತ್ತರ ಏನು ಕೊಡ್ತಾರೆ ಅವರು ಎಸ್ ಯು ಕ್ಯಾನ್ ಗೆಟ್ ಎ ರೀಫಂಡ್ ಅಥವಾ ಇಲ್ಲ ಅಂದ್ರೆ ನೋ ಯು ಕೆನ್ ನಾಟ್ ಗೆಟ್ ಎ ರಿಫಂಡ್ ಅಂದರೆ ಇದು ಬೇಸಿಕ್ ಇದ್ರ ಜೊತೆಗೆ ನಾವು ಏನೇನು ಬೇಕಾದರೂ ಸೇರಿಸಿ ನಾವು ಬೇರೆ ಬೇರೆ ವಾಕ್ಯಗಳನ್ನ ಮಾಡಬಹುದು ಅಲ್ವಾ ಹಾಗೆ ಈ ಬೇಸಿಕ್ ನಮಗೆ ಚೆನ್ನಾಗಿದ್ರೆ ಇದ್ರ ಜೊತೆಗೆ ನಾವು ಏನು ಬೇಕಾದರೂ ಸೇರಿಸಿ ಬೇರೆ ಬೇರೆ ವಾಕ್ಯಗಳನ್ನ ಮಾಡುವಂಥದ್ದು ನಮಗೆ ಸುಲಭ ಆಗುತ್ತೆ ಗೋ ತುಂಬ ಗೊತ್ತಿರುವಂಥದ್ದು ಹೋಗು ಹೋಗಿ ವೆಂಟ್ ಹೋದರು ಕ್ಯಾನ್ ಐ ಗೋ ನಾನು ಹೋಗಬಹುದಾ ಕ್ಯಾನ್ ಐ ಗೋ ಅಂದರೆ ನಾನು ಹೋಗಬಹುದಾ ನಾನು ಹೋಗಬಹುದಾ ಎಸ್ ಯು ಕ್ಯಾನ್ ಗೋ ಹೌದು ನೀವು ಮಾಡಬಹುದು ಹೋಗೋದಕ್ಕೆ ಅಂದರೆ ನಾನು ಆ್ಯಕ್ಚುಲಿ ಟ್ರಾನ್ಸ್ಲೇಟ್ ಮಾಡೋ ಆ ರೀತಿ ಬರುತ್ತೆ ಅದರ ಅರ್ಥ ಏನಂತ ಹೇಳಿದ್ರೆ ಹೌದು ನೀವು ಹೋಗಬಹುದು ನೋ ಯು ನಾಟ್ ಗೋ ಓಕೆ ಇದಕ್ಕೆ ನಾವೇನಾದ್ರು ಸೇರಿಸ್ಬೋದು ಉದಾಹರಣೆಗೆ ಅಂದರೆ ಕ್ಯಾನ್ ಐ ಗೋ ಟು ಸಿನಿಮಾ ನಾನು ಫಿಲಮ್ ಹೋಗಬಹುದೇ ಎಸ್ ಯು ಕ್ಯಾನ್ ಗೋ ಟು ಸಿನಿಮಾ ನೋ ಯು ನಾಟ್ ಗೋ ಟು ಸಿನಿಮಾ ಕ್ಯಾನ್ ಐ ಗೋ ಟು ಟಾಯ್ಲೆಟ್ ನಾನು ಟಾಯ್ಲೆಟ್ಗೆ ಹೋಗಬಹುದೇ ಅಂತ ಅಂದರೆ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದೀವಿ ಅಲ್ವಾ ಆಗುತ್ತೋ ಆಗಲ್ವ ಅವರು ಉತ್ತರ ಏನು ಕೊಡ್ಬೋದು ಆಗುತ್ತೆ ಅಂತಲೂ ಹೇಳ್ಬೋದು ಇಲ್ಲ ಅಂತಲೂ ಹೇಳ್ಬೋದು ಅಲ್ವಾ ಎಸ್ ಯು ಕ್ಯಾನ್ ಗೋ ಟು ಟಾಯ್ಲೆಟ್ ನೋ ಯು ಕ್ಯಾನ್ ಆಟ್ ಗೋ ಟು ಟಾಯ್ಲೆಟ್ ನಮ್ಗೆ ಅರ್ಥ ಆಗ್ತಾ ಇದಲ್ವಾ ಎಲ್ಲನೂ ನಾವು ಗಮನಿಸಬೇಕಾದ ಏನಂತ ಏನು ಅಂದರೆ ಗೋ ನೋಡಿ ಎಲ್ಲೂ ವೆಂಟ್ ಅಂತ ಬಂದಿಲ್ಲ ಪ್ರಶ್ನೆಯಲ್ಲೂ ಬಂದಿಲ್ಲ ಉತ್ತರದಲ್ಲೂ ಬಂದಿಲ್ಲ ಅಲ್ವಾ ಅಂದರೆ ನಾವು ಕ್ಯಾನ್ ಉಪಯೋಗಿಸ್ಬೇಕಾದ್ರೆ ಕ್ಯಾನ್ ಜೊತೆಗೆ ಯಾವಾಗಲೂ ಫಸ್ಟ್ ಫಾರ್ಮ್ ಬರುತ್ತೆ ಇದು ನಮ್ಮ ಮೊದಲನೆಯ ರೂಲ್ಸ್ ಅಲ್ವಾ ಹಾಗೆ ಅದನ್ನ ನಾವು ಗಮನಿಸಬೇಕು ಸೊ ಹಾಗೆ ನಾವು ಫಸ್ಟ್ ಫಾರ್ಮ್ನೇ ಉಪಯೋಗಿಸ್ಬೇಕು ಕ್ಯಾನ್ ಉಪಯೋಗ ಕ್ಯಾನ್ ಏವೆಂಟ್ ಅಪಯೋಗಿಸುವಂತದ್ದು ತಪ್ಪಾಗುತ್ತೆ ಅಥವಾ ಅದು ವಾಕ್ಯಕ್ಕೆ ಅರ್ಥ ಇಲ್ಲ ಇರೋದಿಲ್ಲ ಮುಂದಿನ ಶಬ್ದ ಈಟ್ ಅಥವಾ ಈಟ್ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ನಾವು ಪ್ರತಿನಿತ್ಯ ಉಪಯೋಗಿಸುವಂಥದ್ದನ್ನೇ ನಾವು ನಾನು ತಗೊಂಡಿದ್ದೀನಿ ಹಾಗೆ ತುಂಬಾ ಸುಲಭ ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇದು ಬೇಸಿಕ್ ಇದ್ರ ಜೊತೆ ನಾವು ಏನೇನು ಬೇಕಾದ್ರೂ ಆ್ಯಡ್ ಮಾಡ್ಬೋದು ಕ್ಯಾನ್ ಹಿ ಈಟ್ ನೋಡಿ ಇಲ್ಲಿ ಹಿ ಅಂದಿದೆ ಅಂದ್ರೆ ಹೀ ಅಂದ್ರೆ ಥರ್ಡ್ ಪರ್ಸನ್ ಬಂದಿದೆ ಅಲ್ವಾ ಕ್ಯಾನ್ ಹಿ ಈಟ್ ಅವನು ತಿನ್ನಬಹುದೇ ಹಿ ಅಂದರೆ ಅವನು ಕ್ಯಾನ್ ಹಿ ಈಟ್ ಅಂದರೆ ತಿನ್ನಬಹುದೇ ಅಲ್ವಾ ಉತ್ತರ ಏನಾಗುತ್ತೆ ಎಸ್ ಹಿ ಕ್ಯಾನ್ ಈಟ್ ನೋ ಹಿ ಕೆನಾಟ್ ಈಟ್ ಉದಾಹರಣೆಗೆ ಇದ್ರ ಜೊತೆಗೆ ಏನು ಬೇಕಾದ್ರೂ ಸೇರಿಸ್ಬೋದು ಅಂದ್ರೆ ಕ್ಯಾನ್ ಹಿ ಈಟ್ ಚಿಕನ್ ಅವನು ಚಿಕನ್ ತಿನ್ನಬಹುದೇ ಅಂತ ಹಾಗೂ ಉತ್ತರ ಏನಾಗುತ್ತೆ ಎಸ್ ಹಿ ಕ್ಯಾನ್ ಈಟ್ ಚಿಕನ್ ನೋ ಹಿ ಕೆನ್ ನಾಟ್ ಈಟ್ ಚಿಕನ್ ಅಥವಾ ನೋ ಹಿ ಕಾಂಟ್ ಈಟ್ ಚಿಕನ್ ಇಲ್ಲ ಅವನು ತಿನ್ನಲು ಸಾಧ್ಯವಿಲ್ಲ ಅಂತ ಕ್ಯಾನ್ ಹಿ ಈಟ್ ಬನಾನಾ ಅವನು ಬಾಳೆಹಣ್ಣು ತಿನ್ನಬಹುದೇ ಎಸ್ ಹಿ ಕ್ಯಾನ್ ಈಟ್ ಬನಾನಾ ನೋ ಹಿ ಕೆನಾಟ್ ಈಟ್ ಬನಾನಾ ಅಥವಾ ನೋ ಹಿ ಕಾಂಟ್ ಈಟ್ ಬನಾನಾ ಕ್ಯಾನ್ ಮತ್ತೆ ಕಾಂಟ್ ಎರಡು ಒಂದೇ ಯಾವುದನ್ನ ಉಪಯೋಗಿಸಿದ್ರು ತಪ್ಪಿಲ್ಲ ಸೊ ಇದು ನಮಗೆ ಬೇಸಿಕ್ ಇದ್ರ ಜೊತೆಗೆ ನಾವು ಏನೇನು ಬೇಕಾದ್ರೂ ಸೇರಿಸ್ ಸೇರಿಸ್ಬೋದು ಕ್ಯಾನ್ ಹಿ ಈಟ್ ಆ್ಯಪಲ್ ಎಸ್ ಹಿ ಕ್ಯಾನ್ ಈಟ್ ಆ್ಯಪಲ್ ನೋ ಹಿ ಕೆನಾಟ್ ಈಟ್ ಆ್ಯಪಲ್ ಅಲ್ವಾ ಮುಂದಿನ ಶಬ್ದ ನೋಡೋಣ ಟೇಕ್ ಟುಕ್ ಟೇಕ್ ಅಂದರೆ ತೆಗೆದುಕೋ ಮೊದಲನೇ ಫಾರ್ಮ್ ವರ್ತಮಾನ ಕಾಲ ಎರಡನೇ ಫಾರ್ಮ್ ಅಂದರೆ ಟುಕ್ ತೆಗೆದುಕೊಂಡೆ ಅಂತ ಹೇಳ್ಬೇಕಾದ್ರೆ ಟುಕ್ ನೋಡಿ ಇಲ್ಲಿ ಕ್ಯಾನ್ ವಿ ವಿ ಅಂತ ಹೇಳಿದ್ರೆ ಫಸ್ಟ್ ಫಾರ್ಮ್ ಅಲ್ವಾ ಕ್ಯಾನ್ ವಿ ಟೇಕ್ ನಾವು ತೆಗೆದುಕೊಳ್ಳಬಹುದೇ ಉದಾಹರಣೆಗೆ ನಾವು ನಮ್ಮ ಜೊತೆ ನಮ್ಮ ಜೊತೆ ಸ್ನೇಹಿತರ ಜೊತೆ ಎಲ್ಲ ಹೋಗಿರ್ತೀವಿ ಹಾಗೆ ನಾನೇನೋ ತೊಗೊಳ್ಬೇಕಾದ್ರೆ ಒಬ್ಬನೇ ಕೇಳಲ್ಲ ನಮ್ಮ ನಾನು ಎಲ್ಲರೂ ಪರವಾಗಿ ನಾನು ಕೇಳ್ತಾ ಇದ್ದೀನಿ ನಮ್ಮ ಜೊತೆ ಯಾರು ಬಂದಿರ್ತಾರೆ ಅವರು ಪರವಾಗಿ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಕ್ಯಾನ್ ವಿ ಟೇಕ್ ನಾನು ಒಬ್ನೇ ಕೇಳ್ಬೇಕಾದ್ರೆ ಕ್ಯಾನ್ ಐ ಟೇಕ್ ಅಲ್ವಾ ಐ ಅಂತಾನು ಸೇರಿಸಬಹುದು ಕ್ಯಾನ್ ಐ ಟೇಕ್ ಅಂದ್ರೆ ನಾನು ಒಬ್ನೇ ಕೇಳ್ತಾ ಇದೀನಿ ಕ್ಯಾನ್ ಐ ಟೇಕ್ ಅಂತ ನನ್ನ ಜೊತೆ ಯಾರೋ ಇದ್ದಾರೆ ಅಂದ್ರೆ ಅವ್ರ ಪರವಾಗಿ ಕೇಳ್ತಾ ಇದೀನಿ ಅಂದ್ರೆ ಕ್ಯಾನ್ ವಿ ಟೇಕ್ ಅಂತ ಉಪಯೋಗಿಸ್ತಾರೆ ನಾವು ತೆಗೆದುಕೊಳ್ಳಬಹುದೇ ಅಂತ ಅಲ್ವಾ ಅದ್ರಲ್ಲೂ ಅದ್ರಲ್ಲೂ ನೋಡಿ ಕ್ಯಾನ್ ಐ ಟೇಕ್ ಅಂದ್ರೆ ಐ ಬಂದ್ರು ಅದೇ ಫಾರ್ಮು ಕ್ಯಾನ್ ಯು ಟೇಕ್ ನೀವು ತಗೊಳ್ಬಹುದೇ ಅಂದ್ರೆ ಯು ಅಂದ್ರೆ ಸೆಕೆಂಡ್ ಸೆಕೆಂಡ್ ಪರ್ಸನ್ ಅದು ಬಂದ್ರು ಒಂದೇ ರೀತಿಯ ವಾಕ್ಯ ಅಥವಾ ಕ್ಯಾನ್ ಹಿ ಟೇಕ್ ಅವನು ತೆಗೆದುಕೊಳ್ಳಬಹುದೇ ಅಂದ್ರೂ ಅದೇ ರೀತಿ ಅಂದರೆ ವಾಕ್ಯಗಳ ರಚನೆ ಬದಲಾವಣೆ ಆಗೋದಿಲ್ಲ ಐ ವಿ ಯು ಹಿ ದೇ ಶಿ ಇಟ್ ಯಾವುದನ್ನ ನಾವು ಉಪಯೋಗಿಸಿದ್ರು ಕ್ಯಾನ್ ಜೊತೆ ಉಪ್ಯೋಗಿಸ್ಬೇಕಾದ್ರೆ ನಾವು ಮೊದಲನೇ ಫಾರ್ಮ್ ಉಪಯೋಗಿಸ್ತೀವಿ ಯಾವ ಪರ್ಸನ್ನು ಅದನ್ನ ಹಾಕಿದ್ರೆ ಪ್ರಶ್ನೆ ಹಾಕೋಗ್ಬಿಡುತ್ತೆ ಉತ್ತರನೂ ಅದೇ ರೀತಿ ಇರುತ್ತೆ ಎಲ್ಲೂ ನಮಗೆ ಸೆಕೆಂಡ್ ಫಾರ್ಮ್ ಬರೋದೇ ಇಲ್ಲ ಕ್ಯಾನ್ ಜೊತೆಗೆ ಅದನ್ನ ನಾವು ಗಮನ ಹಿಡ್ಕೊಳ್ಬೇಕು ಮಾತ್ರ ನಾವು ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅದು ತಪ್ಪಾಗುತ್ತೆ ಉಪಯೋಗಿಸಿದ್ರೆ ಸೊ ಕ್ಯಾನ್ ವಿ ಟೇಕ್ ಅಂದರೆ ನಾವು ತೆಗೆದುಕೊಳ್ಳಬಹುದೇ ಉತ್ತರ ಏನಾಗುತ್ತೆ ಎಸ್ ಯು ಕ್ಯಾನ್ ಟೇಕ್ ಯಾಕೆ ಯು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಆಗಲೇ ಹೇಳಿದೆ ಯು ಅಂತ ಹೇಳಿದ್ರೆ ನೀನು ಅನ್ನೋದನ್ನು ಉಪಯೋಗಿಸ್ತೀವಿ ನೀವು ಅನ್ನೋಂಥದನ್ನು ಯು ಅಂತ ಉಪಯೋಗಿಸ್ತೀವಿ ಎರಡಕ್ಕೂ ಸಪ್ರೇಟ್ ಪದಗಳು ಇಲ್ಲ ಹಾಗಾಗಿ ಎಸ್ ಯು ಕ್ಯಾನ್ ಟೇಕ್ ಅಂತ ಇಲ್ಲಿ ನಾನು ವಿ ಅಂತ ಕೇಳಿರೋದ್ರಿಂದ ಅದರ ಅರ್ಥ ಉತ್ತರ ಏನಾಗಿರುತ್ತೆ ಹೌದು ನೀವು ತೆಗೆದುಕೊಳ್ಳಬಹುದು ನೋ ಯು ಕೆನಾಟ್ ಟೇಕ್ ಇಲ್ಲ ನೀವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಯು ಕೆನಾಟ್ ಕೆನಾಟ್ ಅಂದರೆ ಆಗಲ್ಲ ಅಂತ ಅಥವಾ ನೋ ಯು ಕಾನ್ ಟೇಕ್ ಅಂದರೆ ನೀವು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಸೊ ಇಲ್ಲಿ ಎಸ್ ಯು ಕ್ಯಾನ್ ಟೇಕ್ ಅಂದರೆ ನೀನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಸ್ ಯು ಕ್ಯಾನ್ ಟೇಕ್ ಅಂದರೆ ನೀನು ತೆಗೆದುಕೊಳ್ಳಬಹುದು ಅಂತಲೂ ಆಗುತ್ತೆ ಹೌದು ನೀವು ತೆಗೆದುಕೊಳ್ಳಬಹುದು ಅನ್ನೋಂಥದ್ದು ಆಗುತ್ತೆ ಅಂದರೆ ಸಂದರ್ಭದ ತಕ್ಕನಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವು ಪ್ರಶ್ನೆ ಕೇಳಬೇಕಾದ್ರೆ ವಿ ಅಂತ ಕೇಳೋದ್ರಿಂದ ಉತ್ತರ ನಾವು ನೀವು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಕು ಅಲ್ವಾ ಅಕಸ್ಮಾತ್ ನಾನು ಇಲ್ಲಿ ಕ್ಯಾನ್ ಐ ಟೇಕ್ ಅಂತ ಹೇಳಿದ್ರು ಉತ್ತರ ಇದೇ ಇರುತ್ತೆ ಎಸ್ ಯು ಕ್ಯಾನ್ ಟೇಕ್ ನೋ ಯು ಕ್ಯಾನ್ ನಾಟ್ ಟೇಕ್ ಅಂತ ಅಂದ್ರೆ ಸಂದರ್ಭಕ್ಕೆ ತಕ್ಕನಾಗಿ ಯುನ ನಾನು ನೀನು ಅಥವಾ ನೀವು ಅಂತ ಅನ್ನೋದು ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬ್ರಿಂಗ್ ಅಂದ್ರೆ ತಗೊಂಡಿ ತನ್ನಿ ತಗೊಂಡ್ ಬನ್ನಿ ಬ್ರಾಟ್ ಅಂದ್ರೆ ತಂದರು ಅಂತ ಸೊ ಕ್ಯಾನ್ ವಿ ಬ್ರಿಂಗ್ ನಾವು ತೆಗೆದುಕೊಂಡು ಬರ ನಾವು ತೆಗೆದುಕೊಂಡು ಬರಬಹುದೇ ಅಥವಾ ನಾವು ತರಬಹುದೇ ಅಂತ ಇಲ್ಲಿ ವಿ ಅಂತ ಹೇಳಿದ್ರೆ ಫಸ್ಟ್ ಪರ್ಸನ್ನು ಅಂದ್ರೆ ನನ್ನ ಜೊತೆ ಇನ್ಯಾರೋ ಇದ್ದಾರೆ ಕೇಳ್ತೀವಿ ಒಟ್ಟಿಗೆ ಉದಾಹರಣೆಗೆ ನಾವು ಎಲ್ಲೂ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೇನ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಕ್ಯಾನ್ ವಿ ಬ್ರಿಂಗ್ ಅಂದರೆ ಅವ್ನ ಪರವಾಗಿ ನಾನು ನನ್ನ ಪರವಾಗಿ ಮತ್ತು ಅವ್ನ ಪರವಾಗಿ ಇಬ್ಬರು ಪರವಾಗಿ ನಾನು ಕೇಳ್ತಾ ಇದೀನಿ ಕ್ಯಾನ್ ವಿ ಬ್ರಿಂಗ್ ಕ್ಯಾನ್ ವಿ ಬ್ರಿಂಗ್ ಸೂಟ್ ಕೇಸ್ ಎಸ್ ಯು ಕ್ಯಾನ್ ಬ್ರಿಂಗ್ ಸೂಟ್ ಕೇಸ್ ನೋ ಯು ಕ್ಯಾನ್ ನಾಟ್ ಬ್ರಿಂಗ್ ಸೂಟ್ ಕೇಸ್ ಇಲ್ಲೂ ಅಷ್ಟೆ ನಾವು ಪ್ರಶ್ನೆ ವೀಕ್ ಹೇಳಿರೋದ್ರಿಂದ ನಾವು ಉತ್ತರನ ನೀವು ಅನ್ನುವಂಥ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾ ಅಥವಾ ಕ್ಯಾನ್ ಐ ಬ್ರಿಂಗ್ ಅಂತ ಕೇಳಿದರೆ ಹೌದು ಅವಾಗ ಏನಾಗಿದೆ ಹೌದು ನೀ ನೀನು ತರಬಹುದು ನೀನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ನೀನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಯು ಅಂದರೆ ನೀನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಥವಾ ನಮ್ಗೆ ಯಾರು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡಬೇಕಾದರೂ ಅಷ್ಟೇ ಅವರು ಕ್ಯಾನ್ ಐ ಬ್ರಿಂಗ್ ಅಂತ ಅವ್ರು ಕೇಳಿದ್ರು ನೀವು ಹೇಳಬೇಕಾದ್ರೆ ಎಸ್ ಯು ಕ್ಯಾನ್ ಬ್ರಿಂಗ್ ಅಂತ ಹೇಳ್ಬೋದು ಅವ್ರು ಕ್ಯಾನ್ ವಿ ಬ್ರಿಂಗ್ ಅಂತ ಹೇಳಿದರು ಎಸ್ ಯು ಕ್ಯಾನ್ ಬ್ರಿಂಗ್ ಅಂದರೆ ಹೌದು ನೀವು ತರಬಹುದು ಅನ್ನೋಂಥದ್ದನ್ನು ಹೇಳಬೇಕು ನೋ ಯು ಕೆ ನಾಟ್ ಬ್ರಿಂಗ್ ಅಂದರೆ ನೀವು ತರಲು ಸಾಧ್ಯವಿಲ್ಲ ಅಥವಾ ನೋ ಯು ಕಾಂಟ್ ಬ್ರಿಂಗ್ ಅಲ್ವಾ ತುಂಬ ಸರಳವಾಗಿದೆ ಕ್ಯಾನ್ ವಿ ಬ್ರಿಂಗ್ ಬೇರೆನು ಹಾಕ್ಬೋದು ನೀವು ಕ್ಯಾನ್ ಐ ಬ್ರಿಂಗ್ ನಾನು ತರಬಹುದೇ ಹೀ ಹಾಕ್ಬೋದು ಹೀ ಅಂದ್ರೆ ಅವನು ಕ್ಯಾನ್ ಹೀ ಬ್ರಿಂಗ್ ಅವನು ತರಬಹುದೇ ಬ್ರಿಂಗ್ ಅವಳು ತರಬಹುದೇ ಕ್ಯಾನ್ ಇಟ್ ಬ್ರಿಂಗ್ ಅದು ತರಬಹುದೇ ಆ ರೀತಿ ಅರ್ಥ ಬೈ ನಾವು ಮುಂಚೆ ನೋಡಿದ್ದು ಬ್ರಿಂಗ್ ಬ್ರಿಂಗ್ ಅಂದ್ರೆ ತಗೊಂಡ್ ಬನ್ನಿ ಅಂತ ಅಂದ್ರೆ ಇದೆ ನೀವು ತಗೊಂಡ್ ಬನ್ನಿ ಅಂತ ಬೈ ಅಂತ ಹೇಳಿದ್ರೆ ಹಣ ಕೊಟ್ಟು ತೊಗೊಂಡು ಬರ್ತಾರೆ ಅದಕ್ಕೆ ಬೈ ಅಂತ ಹೇಳ್ತಾರೆ ಬೈ ಬಾಟ್ ಬ್ರಿಂಗ್ ಬ್ರಾಟ್ ಬೈ ಬಾಟ್ ಬ್ರಿಂಗ್ ಬ್ರಾಟ್ ಅಂದರೆ ತಗೊಂಡು ಬನ್ನಿ ಅಂದರೆ ಇರೋ ಎಲ್ಲೋ ಇದೆ ಬರೋದು ಎಲ್ಲ ನಮ್ಮ ಮನೇಲಿ ಇದೆ ನಮ್ಮ ಜೊತೆ ಇದೆ ಯಾರ ಥರನೇ ಬರೋದು ಇಲ್ಲಿ ಅದಕ್ಕೆ ಖರೀದಿ ಮಾಡೋದು ಅಂದರೆ ಹಣ ಕೊಟ್ಟು ತಗೊಂಡು ಬರೋದಕ್ಕೆ ನಾವು ಬೈ ಬಾಟ್ ಅಂತೇಳಿ ಬೈ ಅಂದರೆ ಖರೀದಿಸಿ ಅಂದರೆ ತಗೊಳ್ಳಿ ಹಣ ಕೊಟ್ಟು ಖರೀದಿ ತಗೊಳ್ಳಿ ಅಂತ ಬಾಟ್ ಅಂದರೆ ಹಣ ಕೊಟ್ಟು ನಾನು ತಗೊಂಡು ಬಂದೆ ಅಂತ ಹೇಳಬೇಕಾದ್ರೆ ಬಾಟ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಕ್ಯಾನ್ ಶಿ ಬೈ ಶಿ ಅಂತ ಹೇಳಿದ್ರೆ ತರ್ಡ್ ಪರ್ಸನ್ನು ಅವಳು ಅಂತ ಕ್ಯಾನ್ ಶಿ ಬೈ ಅಲ್ವಾ ಇಲ್ಲಿ ಅಂದ್ರೆ ಅರ್ಥ ಏನು ಅವಳು ಖರೀದಿಸಬಹುದಾ ಅಂತ ಎಸ್ ಶಿ ಕ್ಯಾನ್ ಬೈ ಹೌದು ಅವಳು ಖರೀದಿಸಬಹುದು ನೋ ಶಿ ಕ್ಯಾನ್ ನಾಟ್ ಬೈ ಇಲ್ಲ ಅವಳು ಖರೀದಿಸಲು ಸಾಧ್ಯವಿಲ್ಲ ಅಥವಾ ನೋ ಶಿ ಕಾಂಟ್ ಬೈ ಅಂತಾನು ಹೇಳ್ಬೋದು ನೋಡಿ ಇಲ್ಲೂ ಅಷ್ಟೇ ಮೊದಲನೇ ಫಾರ್ಮ್ ಉಪಯೋಗಿಸಿದ್ದೀವಿ ಶಿ ಅಂತ ಬಂದ್ರು ಮೊದಲನೇ ಫಾರ್ಮ್ ಇದೆ ಎಲ್ಲೂ ನಮಗೆ ಬಾಟ್ ಅನ್ನೋ ಪ್ರಶ್ನೆಲ್ಲಾಗ್ಲಿ ಅಥವಾ ಉತ್ತರ ಉತ್ತರದಲ್ಲಾಗ್ಲಿ ಬಂದಿಲ್ಲ ಸೊ ಕ್ಯಾನ್ ಉಪಯೋಗಿಸ್ಬೇಕಾದ್ರೆ ನಾವು ಯಾವಾಗಲೂ ಕ್ರಿಯಾಪದ ಮೊದಲನೇ ಫಾರ್ಮ್ನ ಉಪಯೋಗಿಸಬೇಕು ಅಲ್ವಾ ಕ್ಯಾನ್ ಶಿ ಬೈ ಚಾಕ್ಲೇಟ್ ಅವಳು ಚಾಕ್ಲೇಟ್ ನ ಖರೀದಿಸಬಹುದಾ ಎಸ್ ಶಿ ಕ್ಯಾನ್ ಬೈ ಚಾಕ್ಲೇಟ್ ನೋ ಶಿ ಕ್ಯಾನ್ ನಾಟ್ ಬೈ ಚಾಕ್ಲೇಟ್ ಕ್ಯಾನ್ ಶಿ ಬೈ ಎ ಕಾರ್ ಅವಳು ಕಾರನ್ನು ಖರೀದಿಸಬಹುದಾ ಎಸ್ ಶಿ ಕ್ಯಾನ್ ಬೈ ಎ ಕಾರ್ ನೋ ಶಿ ನಾಟ್ ಬೈ ಎ ಕಾರ್ ಅಥವಾ ನೋ ಶಿ ಕಾಂಟ್ ಬೈ ಎ ಕಾರ್ ಅಂದರೆ ಇದು ಬೇಸಿಕ್ ನಾವು ಏನೇನು ಬೇಕಾದರೂ ಆ್ಯಡ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು ಬೇರೆ ಬೇರೆ ವಾಕ್ಯಗಳನ್ನ ರಚನೆ ಮಾಡಬಹುದು ಸಿ ಅಂದ್ರೆ ನೋಡಿ ಸಾ ಅಂದ್ರೆ ನೋಡಿದರು ಕ್ಯಾನ್ ಐ ಸಿ ನಾನು ನೋಡಬಹುದೇ ಎಸ್ ಯು ಕ್ಯಾನ್ ಸಿ ಎಸ್ ಹೌದು ನೀವು ನೋಡಬಹುದು ಅಥವಾ ನೀವು ನೀವು ನೋಡಬಹುದು ನೋ ಯು ಕ್ಯಾನ್ ನಾಟ್ ಸಿ ಇಲ್ಲ ನೀನು ನೋಡಲು ಸಾಧ್ಯವಿಲ್ಲ ಇಲ್ಲಿ ನೋಡಿ ಇದ್ರ ಜೊತೆಗೆ ಸೇರಿಸಬೇಕು ಅಂದ್ರೆ ಕ್ಯಾನ್ ಐ ಸಿ ಎ ಪಿಕ್ಚರ್ ಪಿಕ್ಚರ್ ನೋಡಬಹುದು ಫೋಟೋ ಐ ಕ್ಯಾನ್ ಐ ಸಿ ಎ ಫೋಟೋ ನಾನು ಫೋಟೋ ನೋಡಬಹುದೇ ಎಸ್ ಯು ಕ್ಯಾನ್ ಸಿ ಎ ಫೋಟೋ ನೋ ಯು ಕ್ಯಾನ್ ಸಿ ಎ ಫೋಟೋ ಅಂತ ಆಗುತ್ತೆ ಉತ್ತರ ಇದು ಜೊತೆಗೆ ನಾವು ಏನೇನು ಬೇಕಾದ್ರೂ ಸೇರಿಸಬಹುದು ಕ್ಯಾನ್ ಐ ಸಿ ಎ ಮೂವಿ ಕ್ಯಾನ್ ಐ ಸಿ ಯು ನಾನು ನಿಮ್ಮನ್ನು ನೋಡಬಹುದೇ ಡೂ ಮತ್ತೆ ಡಿಡ್ ಅಂದ್ರೆ ಮಾಡು ಮಾಡಿದರು ವರ್ತಮಾನ ಕಾಲ ಡಿಡ್ ಅಂದ್ರೆ ಮಾಡಿದೆ ಮಾಡಾಯಿತು ಮಾಡಿದರು ಅಂದ್ರೆ ಡಿಡ್ ಇದು ಭೂತಕಾಲ ಕ್ಯಾನ್ ದೇ ಡೂ ದೇ ಅಂದ್ರೆ ಅವರು ಕ್ಯಾನ್ ದೇ ಡೂ ಅವರು ಮಾಡಬಹುದೇ ಉತ್ತರ ಏನಾಗುತ್ತೆ ಹೌದು ಅವ್ರು ಮಾಡಬಹುದು ಅಥವಾ ಅವರು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗುತ್ತೆ ಅಂದ್ರೆ ಎಸ್ ದೆ ಕ್ಯಾನ್ ಡೂ ಇಲ್ಲ ಅಂದ್ರೆ ನೋ ದೆ ಕೆನ್ ನಾಟ್ ಡು ಅಥವಾ ನೋ ದೇ ಕಾನ್ ಡೂ ಅಲ್ವಾ ತುಂಬಾ ಸರಳವಾಗಿದೆ ಇಲ್ಲೂ ನೋಡಿ ದೇ ಬಂದಿದೆ ಆದರೆ ಬೇರೆ ಏನು ಜೊತೆಗಾಗಿಲ್ಲ ಇದೇ ರೀತಿ ನೋಡಿ ಕ್ಯಾನ್ ಐ ಡೂ ಕ್ಯಾನ್ ವಿ ಡು ಕ್ಯಾನ್ ಯು ಡು ಕ್ಯಾನ್ ಹೀ ಡು ಅವನು ಮಾಡಬಹುದೇ ಕ್ಯಾನ್ ಶಿ ಡು ಅವಳು ಮಾಡಬಹುದೇ ಅಂತ ಏನು ಬೇಕಾದ್ರೂ ನಾವು ಯಾವ ಪರ್ಸನ್ ಬೇಕಾದ್ರೂ ಉಪಯೋಗಿಸಿದ್ರು ವಾಕ್ಯಗಳ ರಚನೆ ಬದಲಾವಣೆ ಆಗೋದಿಲ್ಲ ಅಲ್ವಾ ಕ್ಯಾನ್ ದೇ ಡೂ ಇಟ್ ಇಟ್ ಅಂದ್ರೆ ಅದು ಅವರು ಅದನ್ನು ಮಾಡಬಹುದೇ ಎಸ್ ದೇ ಕ್ಯಾನ್ ಡೂ ಇಟ್ ನೋ ದೇ ಕ್ಯಾನ್ ನಾಟ್ ಡೂ ಇಟ್ ಅಂದ್ರೆ ಇದು ಬೇಸಿಕ್ಕು ಇದ್ರ ಜೊತೆಗೆ ನಾವು ಬೇರೆ ಏನನ್ನು ಆಡ್ ಮಾಡಿ ಇನ್ನು ಬೇರೆ 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 ವಾಕ್ಯಗಳನ್ನ ಮಾಡುವಂಥದ್ದು ತುಂಬಾ ಸುಲಭ ನೋ ನ್ಯೂ ನೋ ಅಂದ್ರೆ ಗೊತ್ತು ಗೊತ್ತು ಮಾಡಿಕೊ ನ್ಯೂ ಅಂದರೆ ತಿಳಿಯಿತು ಗೊತ್ತಿತ್ತು ಅಂತ ಕ್ಯಾನ್ ದೇ ನೋ ಅವರು ತಿಳಿಯಬಹುದೇ ಕ್ಯಾನ್ ಐ ನೋ ಅಂದ್ರೆ ನಾನು ತಿಳಿಯಬಹುದೇ ಅಲ್ವಾ ಎಸ್ ದೇ ಕ್ಯಾನ್ ನೋ ಹೌದು ಅವರು ತಿಳಿಯಬಹುದು ನೋ ದೇ ನಾಟ್ ನೋ ಅಥವಾ ನೋ ದೆ ಕಾಂಟ್ ನೋ ಅಂದ್ರೆ ಇಲ್ಲ ಅವರು ತಿಳಿಯಲು ಸಾಧ್ಯವಿಲ್ಲ ಅಂದ್ರೆ ಅವರು ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತನೋ ಅಥವಾ ಅವ್ರು ತಿಳಿಬಾರದು ಅನ್ನೋ ಅಂತ ಹೇಳ್ಬೇಕಾದ್ರೆ ನೋ ಕೆ ನಾಟ್ ನೋ ಇಲ್ಲಿ ಕ್ಯಾನ್ ಐ ನೋ ಕ್ಯಾನೈ ನೋ ಅಂದ್ರೆ ನಾನು ತಿಳ್ಕೊಳ್ಬಹುದೇ ಉದಾಹರಣೆಗೆ ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಅಂದರೆ ನೀವು ಕೇಳ್ಬೇಕಾದ್ರೆ ಐ ನೋ ಅಂತ ಹೇಳ್ಬೋದು ನಾನು ನಂಗೆ ನಂಗೆ ತಿಳಿಬೋದೇ ಅಂತ ಅದ್ರ ಬಗ್ಗೆ ತಿಳ್ಕೊಬೋ ಅದ್ರ ಏನಾದ್ರು ಆಗಿರ್ಬೋದು ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಐ ನೋ ಅಂತ ಉಪಯೋಗಿಸ್ಬೋದು ವಾಕ್ಯಗಳನ್ನ ಮಾಡ್ಬೋದು ಆಸ್ಕ್ ಕೇಳು ಕೇಳಿರಿ ಆಸ್ಕ್ಡ್ ಇಲ್ಲಿ ಇಡಿ ಬಂದಿದೆ ಅದಕ್ಕೆ ಭೂತಕಾಲ ಕೇಳಿದೆ ಕೇಳಿದರು ನಾನು ಕೇಳಬಹುದೇ ಯು ಕ್ಯಾನ್ ಆಸ್ಕ್ ಹೌದು ನೀವು ಕೇಳಬಹುದು ಇಲ್ಲ ಅಂದ್ರೆ ನೋ ಯು ಕ್ಯಾನ್ ನಾಟ್ ಆಸ್ಕ್ ಇಲ್ಲ ನೀವು ಕೇಳಲು ಸಾಧ್ಯವಿಲ್ಲ ಇಲ್ಲಿ ನೋಡಿ ಆಸ್ಕ್ ಇದೆ ಇದ್ರ ಜೊತೆ ನಾವೇನೂ ಬೇಕಾದರೂ ಸೇರಿಸಬಹುದು ಕ್ಯಾನ್ ಐ ಆಸ್ಕ್ ಎ ಪೆನ್ ನಾನು ಪೆನ್ ಅನ್ನು ಕೇಳಬಹುದೇ ಕೆನ್ ಐ ಆಸ್ಕ್ ಫೈವ್ ರುಪೀಸ್ ನಾನು ನಿಮ್ಮ ಹತ್ರ ಐದು ರೂಪಾಯಿ ಕೇಳಬಹುದೇ ಕೇಳಬಹುದೇ ಉತ್ತರ ಏನಾಗುತ್ತೆ ನೋ ಯು ಕ್ಯಾನ್ ಇಲ್ಲ ಅಂದ್ರೆ ನೋ ಯು ಕ್ಯಾನ್ ಆಸ್ಕ್ ಎಸ್ ಆಗುತ್ತೆ ಅಂದ್ರೆ ಇದು ಬೇಸಿಕ್ ನಾವು ಬೇರೆ ಬೇರೆ ಶಬ್ದಗಳನ್ನ ಹಾಕಿ ಇನ್ನು ಬೇರೆ ಬೇರೆ ರೀತಿಯಾದಂತಹ ವಾಕ್ಯಗಳನ್ನ ಪ್ರಶ್ನೆಗಳನ್ನ ಮಾಡಬಹುದು ಮಾಡೋದು ತುಂಬಾ ಸುಲಭ ಮತ್ತೆ ನಾನು ನೆನಪಿಸ್ತಾ ಇದ್ದೀನಿ ಕ್ಯಾನ್ ಬಂದಿದೆ ಯಾವ ಫಾರ್ಮ್ ಫಸ್ಟ್ ಫಾರ್ಮ್ ಜೊತೆಗೆ ಉಪಯೋಗ ಆಗಿದೆ ನಾವು ಕ್ಯಾನ್ ಮೊದಲನೇ ಕ್ವಶನ್ ಕೇಳಬೇಕಾದ್ರೆ ಪ್ರಶ್ನೆ ಕೇಳಬೇಕಾದ್ರೆ ಕ್ಯಾನ್ ಮೊದಲು ಬರುತ್ತೆ ಕ್ಯಾನ್ ಐ ಆಸ್ಕ್ ಅಂತ ಉತ್ತರ ಹೇಳಬೇಕಾದ್ರೆ ಮಧ್ಯದಲ್ಲಿ ಬರುತ್ತೆ ಅಂದ್ರೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಆದ್ಮೇಲೆ ಬರುತ್ತೆ ಐ ಕ್ಯಾನ್ ಡೂ ಯು ಕ್ಯಾನ್ ಡೂ ಯು ಕ್ಯಾನ್ ಆಸ್ ಐ ಕ್ಯಾನ್ ಆಸ್ಕ್ ವಿ ಕ್ಯಾನ್ ಆಸ್ ದೇ ಕ್ಯಾನ್ ಆಸ್ ಹಿ ಕ್ಯಾನ್ ಆಸ್ಕ್ ಅಲ್ವಾ ಇಲ್ಲೂ ಅಷ್ಟೇ ಐ ಆದರೂ ಆಗ್ಲಿ ಯು ಆದರೂ ಆಗ್ಲಿ ಹೀ ಆದರೂ ಆಗ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ಕ್ಯಾನ್ ಮೊದಲು ಬರುತ್ತೆ ಕ್ಯಾನ್ ಯು ಆಸ್ಕ್ ಕ್ಯಾನ್ ಐ ಆಸ್ ಕ್ಯಾನ್ ವಿ ಆಸ್ಕ್ ಕ್ಯಾನ್ ಹಿ ಆಸ್ಕ್ ಕ್ಯಾನ್ ಶಿ ಆಸ್ಕ್ ಅಲ್ವಾ ಕ್ಯಾನ್ ಶಿ ಆಸ್ಕ್ ಅಂದ್ರೆ ಏನು ಅವಳು ಕೇಳಬಹುದೇ ಯಾಕೆಂದ್ರೆ ಇಲ್ಲಿ ನಾನು ನಾನು ಜಾಗದಲ್ಲಿ ಅವಳು ಬಂದಿರುತ್ತೆ ಅವಳು ಕೇಳಬಹುದೇ ಕ್ಯಾನ್ ಹೀ ಆಸ್ಕ್ ಹಿ ಅಂದರೆ ಅವನು ಅಂದ್ರೆ ಅವನು ಕೇಳಬಹುದೇ ಅಲ್ವಾ ದುತ್ರದಲ್ಲೂ ಅದೇ ರೀತಿ ಬದಲಾವಣೆ ಆಗುತ್ತೆ ಕ್ಯಾನ್ ಹಿ ಆಸ್ಕ್ ಅಂದ್ರೆ ಎಸ್ ಹಿ ಕ್ಯಾನ್ ಆಸ್ಕ್ ಅವನು ಕೇಳಬಹುದು ನೋ ಹಿ ಕೆನಾಟ್ ಆಸ್ಕ್ ಇರೋ ಜಾಗದಲ್ಲಿ ಹೀ ಬರುತ್ತೆ ಅಂದ್ರೆ ವಾಕ್ಯಗಳ ರಚನೆ ಫಸ್ಟ್ ಪರ್ಸನ್ ಅಲ್ಲಿ ಸೆಕೆಂಡ್ ಪರ್ಸನ್ ಅಲ್ಲಿ ಥರ್ಡ್ ಪರ್ಸನ್ ಅದು ಎಲ್ಲಾದ್ರೂ ಒಂದೇ ರೀತಿಯಾದಂತಹ ಒಂದೇ ರೀತಿಯಾಗಿರುತ್ತೆ ಹಾಗಾಗಿ ನಮಗೆ ಕನ್ಫ್ಯೂಷನ್ ಇಲ್ಲ ನಾವು ಮುಂದೆ ಬರುವಂತಹ ಪಾಠಗಳಲ್ಲಿ ಬೇರೆ ಯಾವ್ಯಾವ ಪರ್ಸನ್ ಜೊತೆಗೆ ವಾಕ್ಯಗಳು ಬೇರೆ ಬೇರೆ ರೀತಿಯ ಬದಲಾವಣೆ ಆಗುತ್ತೆ ಅದನ್ನ ಕಲಿಯೋಣ ಅದ್ರ ದೃಷ್ಟಿಯಿಂದ ಹೇಳಬೇಕಾದ್ರೆ ಇದು ತುಂಬಾ ನೇರವಾದಂತಹ ಸರಳವಾದಂತಹ ವಾಕ್ಯಗಳು ಕ್ಯಾನ್ ಉಪಯೋಗಿಸ್ ಮಾಡುವಂಥದ್ದು ಕಾಲ್ ಅಂದರೆ ಕರೆ ಕರೆಯಿರಿ ಕಾಲ್ಡ್ ಅಂದರೆ ಕರೆದೆ ಕರೆದರು ಕ್ಯಾನ್ ಐ ಕಾಲ್ ನಾನು ಕರೆಯಬಹುದೇ ಕಾಲ್ ಅಂದರೆ ಇವಾಗ ನಮಗೆ ಫೋನ್ ಕಾಲ್ ಆಗಿದೆ ಮುಂಚೆ ಫೋನೆಲ್ಲ ಇರಲಿಲ್ಲ ಆಗ ಕಾಲ್ ಅಂದರೆ ಕರಿ ಅಂತ ಅವ್ರನ್ನ ಕರೀರಿ ಅಂತಾನೆ ಅರ್ಥ ಇವಾಗ ನಾನು ಕಾಲ್ ಅಂತ ಹೇಳಿದ್ರೆ ನಾನು ಕರೆ ಅಂದರೆ ಫೋನ್ ಮಾಡಿದ್ದೆ ಅನ್ನೋಂಥದ್ದು ಅರ್ಥ ಇದೆ ಕ್ಯಾನ್ ಐ ಕಾಲ್ ನಾನು ಕರೆಯಬಹುದೇ ಅಥವಾ ನಾನು ಕರೆ ಮಾಡಬಹುದೇ ಇವತ್ತಿನ ದಿನಗಳಲ್ಲಿ ಅದು ನಾನು ಫೋನ್ ಮಾಡಬಹುದೇ ಅಂತ ಅಲ್ವಾ ಎಸ್ ಯು ಕ್ಯಾನ್ ಕಾಲ್ ಹೌದು ನೀವು ಕರೆಯಬಹುದು ಹೌದಾದರೆ ಇಲ್ಲಾಂದರೆ ನೋ ಯು ಕ್ಯಾನ್ ನಾಟ್ ಕಾಲ್ ನೋ ನೀವು ಕರೆಯಲು ಸಾಧ್ಯವಿಲ್ಲ ಕ್ಯಾನ್ ಐ ಕಾಲ್ ಯು ನಾನು ನಿಮಗೆ ಫೋನ್ ಮಾಡಬಹುದೇ ಕ್ಯಾನ್ ಐ ಕಾಲ್ ಯು ಕ್ಯಾನ್ ಹೀ ಕಾಲ್ ಯು ಅವನು ನಿಮಗೆ ಫೋನ್ ಮಾಡಬಹುದಾ ಕ್ಯಾನ್ ಶಿ ಕಾಲ್ ಯು ಅವಳು ನಿಮಗೆ ಫೋನ್ ಮಾಡಬಹುದಾ ಕ್ಯಾನ್ ಐ ಕಾಲ್ ಎ ಟ್ಯಾಕ್ಸಿ ನಾನು ಟ್ಯಾಕ್ಸಿಯನ್ನು ಕರೆಯಬಹುದೇ ಅಲ್ವಾ ನೋಡಿ ಎಲ್ಲ ಸಂದರ್ಭಗಳಲ್ಲಿ ನಾವೇನು ಕಲಿತಾ ಇದ್ದೀವಿ ಇದು ಬೇಸಿಕ್ ಇದು ಹಾಗೆ ಇರುತ್ತೆ ಇದರ ಜೊತೆಗೆ ಬೇರೆ ಬೇರೆ ಶಬ್ದಗಳನ್ನ ಸೇರಿಸಿ ಬೇರೆ ಬೇರೆ ವಾಕ್ಯಗಳನ್ನ ನಾವು ಮಾಡ್ಬೋದು ಆದರೆ ಬೇಸಿಕ್ ನಾವು ಚೆನ್ನಾಗಿ ಕಲ್ತ್ಕೋಬೇಕು ಕ್ಯಾನ್ ಐ ಕಾಲ್ ಕೆನ್ ಐ ಕಾಲ್ ಎ ಟ್ಯಾಕ್ಸಿ ಕೆನ್ ಐ ಕಾಲ್ ಎ ಆಟೋ ಕೆನ್ ಐ ಕಾಲ್ ನವೀನ್ ಕೆನ್ ಐ ಕಾಲ್ ಶ್ರುತಿ ಅಲ್ವಾ ಕೆನ್ ಐ ಕಾಲ್ ಕೆನ್ ಐ ಕಾಲ್ ಎ ಎನ್ ಐ ಕಾಲ್ ಎ ಫ್ರೆಂಡ್ ನನ್ನ ಸ್ನೇಹಿತನ ಕರಿಬೋದಾ ಕೆನ್ ಐ ಕಾಲ್ ಯು ನಾನು ನಿಮ್ಮನ್ನು ಕರಿಬೋದಾ ಅಲ್ವಾ ಹಾಗಾಗಿ ಇದು ಬೇಸಿಕ್ ಜೊತೆಗೆ ನಾವು ಬೇರೆ ಬೇರೆ ಶಬ್ದಗಳನ್ನ ಸೇರಿಸಿ ಬೇರೆ ಬೇರೆ ರೀತಿಯಾದಂತಹ ಅನೇಕ ವಾಕ್ಯಗಳನ್ನ ಸುಲಭವಾಗಿ ಮಾಡಬಹುದು ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ರೈಟ್ ಅಂದ್ರೆ ಬರೇ ಬರೆಯಿರಿ ರೋಟ್ ಅಂದ್ರೆ ಬರೆಯದೆ ಬರೆದರು ಯು ಕ್ಯಾನ್ ರೈಟ್ ಕ್ಯಾನ್ ಯು ರೈಟ್ ಅಂದ್ರೆ ನೀವು ಬರೆಯಬಹುದೇ ಕ್ಯಾನ್ ಯು ರೈಟ್ ಎ ಲೆಟರ್ ನೀವು ಪತ್ರವನ್ನು ಬರೆಯಬಹುದೇ ಅಂತ ಆಗುತ್ತೆ ಎಸ್ ಐ ಕ್ಯಾನ್ ರೈಟ್ ನೋ ಐ ಕ್ಯಾನ್ ನಾಟ್ ರೈಟ್ ಅಥವಾ ನೋ ಐ ಕಾಂಟ್ ರೈಟ್ ಎಸ್ ಐ ಕ್ಯಾನ್ ರೈಟ್ ಅಂದರೆ ಹೌದು ನಾನು ಬರೆಯಬಹುದು ನೋ ಐ ಕ್ಯಾನ್ ನಾಟ್ ರೈಟ್ ಅಥವಾ ನೋ ಐ ಕಾಂಟ್ ರೈಟ್ ಅಂದರೆ ಇಲ್ಲ ನಾನು ಬರೆಯಲು ಸಾಧ್ಯವಿಲ್ಲ ಅಂದರೆ ಕ್ಯಾನ್ ಯು ರೈಟ್ ಎ ಸ್ಟೋರಿ ನೀವು ಒಂದು ಕಥೆಯನ್ನು ಬರೆ ನೀವು ಕಥೆಯನ್ನು ಬರೆಯಬಹುದೇ ಅಲ್ವಾ ಇದ್ರ ಜೊತೆ ನಾನು ಎ ಸ್ಟೋರಿ ಅಂತ ಹಾಕ್ತೀನಿ ಒಂದು ಕಥೆಯನ್ನು ಬರೀಬಹುದೇ ಎಸ್ ಐ ಕ್ಯಾನ್ ರೈಟ್ ಎ ಸ್ಟೋರಿ ಹೇಳ್ಬೋದು ಎಸ್ ನಾನು ಕತೆ ಬರೆಯಬಲ್ಲೆ ಬರೆಯಬಹುದು ಇಲ್ಲ ನನಗೆ ಕತೆ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ನೋ ಐ ಕ್ಯಾನ್ ನಾಟ್ ರೈಟ್ ಎ ಸ್ಟೋರಿ ಅಲ್ವಾ ಅಥವಾ ನಿಮಗೆ ಪದ್ಯವನ್ನ ಬರಿಬೇಕ ಯಾರೋ ಕೇಳ್ತಾರೆ ಕ್ಯಾನ್ ಯು ರೈಟ್ ಎ ಪೋಯಂ ನೀವು ಕವಿತೆ ಅಥವಾ ಪದ್ಯವನ್ನು ಬರೆಯಬಹುದೇ ಎಸ್ ಐ ಕ್ಯಾನ್ ರೈಟ್ ಎ ಪೋಯಂ ಹೌದು ನಾನು ಪದ್ಯವನ್ನ ಬರೀಬಹುದು ನೋ ಐ ಕ್ಯಾನ್ ನಾಟ್ ರೈಟ್ ಎ ಪೋಯಂ ಎಲ್ಲ ಬರೆಯಲು ಸಾಧ್ಯವಿಲ್ಲ ಕೈಲಿ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಕಾಂಟ್ ಅಂತ ಉಪಯೋಗಿಸ್ತೀವಿ ಇಲ್ಲಿ ನೋಡಿ ರೈಟ್ ಅಂದ್ರೆ ಫಸ್ಟ್ ಫಾರ್ಮ್ ಉಪಯೋಗಿಸಿದೆ ಎಲ್ಲೂ ರೋಟ್ ನಿಮಗೆ ಕಾಣಿಸೋದಿಲ್ಲ ಪ್ರಶ್ನೆಯಲ್ಲಾಗ್ಲಿ ಅಥವಾ ಉತ್ತರದಲ್ಲಾಗ್ಲಿ ಕ್ಯಾನ್ ಪ್ರಶ್ನೆ ಮಾಡಬೇಕಾದ್ರೆ ಕ್ಯಾನ್ ಮೊದಲು ಬರುತ್ತೆ ಉತ್ತರ ಹೇಳ್ಬೇಕಾದ್ರೆ ಅದು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಆದಮೇಲೆ ಬರುತ್ತೆ ಚೂಸ್ ಅಂದ್ರೆ ಆಯ್ಕೋ ಆಯ್ಕೆ ಮಾಡಿ ಆರಿಸ್ಕೊಳ್ಳಿ ಚೂಸ್ ಅಂದ್ರೆ ಆರಿಸಿಕೊಂಡೆ ಕ್ಯಾನ್ ಐ ಚೂಸ್ ನಾನು ಆಯ್ಕೆ ಮಾಡಬಹುದೇ ಇದ್ರ ಜೊತೆಗೆ ಏನಾದ್ರು ಸೇರಿಸಿ ನೋಡೋಣ ಕ್ಯಾನ್ ಐ ಚೂಸ್ ಎ ಡ್ರೆಸ್ ನಾನು ಒಂದು ಡ್ರೆಸ್ಸನ್ನು ಆಯ್ಕೆ ಮಾಡಬಹುದೇ ಕ್ಯಾನ್ ಐ ಚೂಸ್ ಎ ಕಲರ್ ನಾನು ಒಂದು ಕಲರನ್ನು ಆಯ್ಕೆ ಮಾಡಬಹುದೇ ಕ್ಯಾನ್ ಐ ಚೂಸ್ ಕಲರ್ ನಾನು ಕಲರ್ ಆಯ್ಕೆ ಮಾಡಬಹುದೇ ಉದಾಹರಣೆಗೆ ನೀವು ಯಾವುದಾದ್ರು ಏನೋ ತಗೊಳ್ತೀರಾ ಅಂತ ಅಂದ್ಕೊಳ್ಳಿ ಅವ್ರು ತಗೊಳ್ಬೇಕಾದ್ರೆ ಬೇರೆ ಬೇರೆ ಕಲರ್ ಬೇಕಲ್ಲ ಬೇಕು ಅಂತ ಅನಿಸುತ್ತೆ ಅವಾಗ ನೀವು ಕೇಳಬೇಕಾದ್ರೆ ಏನು ಕೇಳಬಹುದು ಕ್ಯಾನ್ ಐ ಚೂಸ್ ಕಲರ್ ಅಂದರೆ ನಾನು ಕಲರ್ ಸೆಲೆಕ್ಟ್ ಮಾಡಲಾ ಅಂತ ನಾನು ಸೆಲೆಕ್ಟ್ ಆಯ್ಕೆ ಮಾಡಬಹುದೇ ಕಲರ್ನ ಅಂತ ಎಸ್ ಯು ಕ್ಯಾನ್ ಚೂಸ್ ಹೌದಾದರೆ ಅವಳು ಎಸ್ ಯು ಕ್ಯಾನ್ ಚೆಲ್ ಯು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ನೀವು ಆರಿಸ್ಬೋದು ಅಂತ ಇಲ್ಲ ಅಂದರೆ ನೋ ಯು ಕೆ ನಾಟ್ ಸಿಲೆಕ್ಟ್ ಅಂದರೆ ಈ ಇದಕ್ಕೆ ಇದೊಂದೇ ಕಲರ್ ಇದೆ ಬೇರೆ ಕಲರ್ ಇಲ್ಲ ಅಥವಾ ನೀವು ಕೊಡುವಂಥ ಪ್ರೈಸ್ಗೆ ಇದೊಂದೇ ಕಲರ್ ಸಿಗುತ್ತೆ ಅಥವಾ ಇದೊಂದೇ ಇದೆ ಅನ್ಬೇಕಾದ್ರೆ ನೋ ಯು ಕೆ ನಾಟ್ ಚೂಸ್ ಅಂದರೆ ನಿಮ್ಗೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಯಾಕೆ ಇಲ್ಲ ಅಂತಲೂ ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಇಲ್ಲ ಆಗಿರ್ಬೋದು ಕಾರಣ ಏನು ಬೇಕಾದ್ರೂ ಆಗಿರ್ಬೋದು ಯು ಕೆನಾಟ್ ಚೂಸ್ ಅಂತ ಹೇಳಿದ್ರೆ ನೀವು ಆರಿಸಲು ಸಾಧ್ಯವಿಲ್ಲ ಅಂತ ಡ್ರಿಂಕ್ ಅಂದ್ರೆ ಕುಡಿ ಕುಡಿಯಿರಿ ಡ್ರಾಂಕ್ ಅಂದ್ರೆ ಕುಡಿದೆ ಕ್ಯಾನ್ ವಿ ಡ್ರಿಂಕ್ ಇಲ್ಲಿ ವಿ ಅಂದ್ರೆ ನಾವು ನಾವು ಕುಡಿಯಬಹುದೇ ಹೌದು ಅನ್ನೋದಾದ್ರೆ ಎಸ್ ಯು ಕ್ಯಾನ್ ಯು ಕ್ಯಾನ್ ಡ್ರಿಂಕ್ ಅಂದ್ರೆ ಇಲ್ಲಿ ವಿ ಅಂತ ಉಪಯೋಗಿಸೋದ್ ಉಪಯೋಗಿಸಿರೋದ್ರಿಂದ ಪ್ರಶ್ನೆ ಯು ಅಂದ್ರೆ ನಾವು ನೀವು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ ಆನ್ಸರ್ ಅಲ್ಲಿ ಅಕಸ್ಮಾತ್ ಕ್ಯಾನ್ ಐ ಡ್ರಿಂಕ್ ಅಂತಂದ್ರೆ ಇದು ನೀನು ಅಂತ ಅರ್ಥನ ನಾವು ಮಾಡ್ಕೊಳ್ಬೇಕು ಕ್ಯಾನ್ ಯು ಡ್ರಿಂಕ್ ಎಸ್ ಯು ಕ್ಯಾನ್ ಡ್ರಿಂಕ್ ನೋ ಯು ಕ್ಯಾನ್ ಆಟ್ ಡ್ರಿಂಕ್ ಅಥವಾ ನೋ ಯು ಕಾಂಟ್ ಡ್ರಿಂಕ್ ಇಲ್ಲ ನೀವು ಕುಡಿಯಲು ಸಾಧ್ಯವಿಲ್ಲ ಇದಕ್ಕೆ ಏನಾದರೂ ಸೇರಿಸ್ಬೋದು ಸೇರಿಸ್ಬಿಟ್ ಮಾಡಬೇಕು ಅಂದ್ರೆ ಕ್ಯಾನ್ ವಿ ಡ್ರಿಂಕ್ ಜ್ಯೂಸ್ ನಾವು ಜ್ಯೂಸ್ ಅನ್ನು ಕುಡಿಯಬಹುದೇ ಅಥವಾ ನಾವು ನಾವು ಹೋಗ್ತಾ ಇರ್ತೀವಿ ಯಾರ ಜೊತೆಗಾದರೂ ಹೇಳಬೇಕಾದ್ರೆ ನಾವು ಕುಡಿಬಹುದಾ ಅಂತ ಕೇಳಬೇಕಾದ್ರೆ ಕ್ಯಾನ್ ವಿ ಡ್ರಿಂಕ್ ಕ್ಯಾನ್ ವಿ ಡ್ರಿಂಕ್ ಜ್ಯೂಸ್ ಕ್ಯಾನ್ ವಿ ಡ್ರಿಂಕ್ ಪೆಪ್ಸಿ ಕ್ಯಾನ್ ವಿ ಡ್ರಿಂಕ್ ಕಾಫಿ ಕ್ಯಾನ್ ವಿ ಡ್ರಿಂಕ್ ಟೀ ಏನ್ ವಿ ಡ್ರಿಂಕ್ ಮಿಲ್ಕ್ ಏನು ಬೇಕಾದರೂ ಸೇರಿಸ್ಬೋದು ನಾವು ಇವಾಗ ಕಲ್ತಿರೋ ಅಂಥದ್ದನ್ನೇ ಒಂದು ಪಿಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಕ್ಯಾನ್ ಅನ್ನೋಂಥದ್ದು ಶಬ್ದ ಪ್ರಶ್ನೆ ಕೇಳಬೇಕಾದ್ರೆ ಕ್ಯಾನ್ ಮಾಡಬಹುದಾ ಅಂತ ಕೇಳಬೇಕಾದ್ರೆ ಆಗುತ್ತಾ ಅಂತ ಕೇಳಬೇಕಾದ್ರೆ ಕ್ಯಾನ್ ಮೊದಲು ಬರುತ್ತೆ ಅದಾದ ನಂತರ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ನು ಥರ್ಡ್ ಪರ್ಸನ್ ಅಂದರೆ ನಾವು ಯಾರ ಬಗ್ಗೆ ಯಾರ ಹತ್ರ ಕೇಳ್ತಾ ಇದ್ದೀವಿ ಅವ್ರ ಅವ್ರದ್ದು ಬರುತ್ತೆ ಅದಾದ ನಂತರ ಕ್ರಿಯಾಪದದ ಮೊದಲನೇ ರೂಪ ಬರುತ್ತೆ ಉದಾಹರಣೆಗೆ ಕ್ಯಾನ್ ಐ ಕಮ್

ಯು ಕ್ಯಾನ್ ಟೆಲ್ ವಿ ಕ್ಯಾನ್ ಥಿಂಕ್ ದೇ ಕ್ಯಾನ್ ಅಗ್ರಿ ಹಿ ಕ್ಯಾನ್ ಸೇ ಹಿ ಶಿ ಕ್ಯಾನ್ ಸೇ ಶಿ ಕ್ಯಾನ್ ಗೋ ಆ ರೀತಿ ಬೇರೆ ಬೇರೆ ವಾಕ್ಯಗಳನ್ನ ನಾವು ರಚನೆಯನ್ನ ಮಾಡಬಹುದು ಇದೇ ಪಾಠದ ಮುಂದಿನ ಭಾಗ ಪಾರ್ಟ್ ಕೆನಾಟ್ ನಾವು ಇಷ್ಟೊತ್ತರೆಗೂ ನಾವು ಕ್ಯಾನ್ ಉಪಯೋಗಿಸಿ ಯಾವ ರೀತಿ ಪ್ರಶ್ನೆ ಕೇಳೋದು ಯಾವ ರೀತಿ ಆನ್ಸರ್ ಮಾಡೋದು ಅನ್ನೋದು ಕಲಿತಿದ್ವಿ ಈಗ ಅದರದ್ದೇ ಎರಡನೇ ಭಾಗ ಕೆನಾಟ್ ಇದ್ರ ಏನು ಅಂತ ಅನ್ನೋದನ್ನ ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಯಾಕೆಂದ್ರೆ ಈ ವಿಡಿಯೋ ಆಲ್ರೆಡಿ ತುಂಬಾ ದೊಡ್ಡದಾಗಿರೋದ್ರಿಂದ ಪಾರ್ಟ್ ಟೂ ನ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ